स्वर्ण गाना संगीतयान मुख्य प्रायोजकरु सत्वा ट्रस्ट इट्स व्हाट वी बिल्ड कैश प्राइज स्पॉन्सर श्री शंभु सेवा ट्रस्ट बोम्मनहल्ली ट्रॉफी स्पॉन्सर क्रिएटिव प्रिंट वर्ल्ड मद्दूरु को स्पॉन्सर विवेक विद्या संस्थे हनकेरे KMF नंदिनी ए मिल्क ब्रांड ट्रस्टेड बाय मिलियंस मंडिदे श्री शिरडी साई बाबा मंदिर नम्म तातनम्मने गेजलगेरे मारुति सुजुकी मांडवी मोटार्स प्राइवेट लिमिटेड सद्विद्या एजुकेशन ट्रस्ट नॉलेज इज पावर ई मांडव्या मोटार्स ऑथराइज्ड डीलर हीरो इलेक्ट्रिक SC रेडीमिक्स कॉन्क्रीट रतन क्लॉथ एम्पोरियम मंडिया कौटिल्य अकेडमी मंडिया गंगोत्री ऑटोमोबाइल्स मंडिया नेगिल धर्मा जीवनाडी राज्य मट्टद कन्नड मास पत्रिके इंटरनेशनल गोल्डन ब्यूटी अकाडमी स्कूल ऑफ फैशन एंड ब्यूटी एल्रिगू नमस्कार सक्करे नाडिन अक्करे मनसिन सहृदय वीक्षक मनसुगळिगे सत्व ट्रस्ट इट्स वाट वी बिल्ड मत्तु नम्म स्वर्णवाहिनि आयोजिसिरुवंत ई वंदु स्वर्णगान संगीतयान विशेष कार्यक्रम के आगमिसिरुव निम्मेल्लरिगू स्वागत सुस्वागत प्रिवीक्षकरे ई नम्म ई दिनद कार्यक्रमद प्रायोजकरु सत्व ट्रस्ट इट्स वाट वी बिल्ड सह प्रायोजकरु KMF विवेका विद्या संस्थे ई मांडव्य मोटर्स श्री शंभु सेवा ट्रस्ट कौटिल्य अकाडमी सद्विद्या एजुकेशन ट्रस्ट मंड्यद श्री शिरडी साई बाबा मंदिर मारुति सुजुकी जीवनाडी पत्रिके अनिकेतन गंगोत्री ऑटोमोबाइल्स रतन क्लॉथ एम्पोरियम SSC रेडीमिक्स कॉन्क्रीट क्रिएटिव प्रिंट वर्ल्ड नेकिल धर्मा मत्तु नम्म स्वर्ण टीवी ट्रॉफी स्पॉन्सर क्रिएटिव प्रिंट वर्ल्ड मत्तु नगदु बहुमानद स्पॉन्सर श्री शंभु सेवा ट्रस्ट बोम्मनहल्ली मत्ते विशेष बहुमानद वितरकरु विवेक हनकेरे विद्या संस्थे नंचंडी कल्याण चित्रद ओळगे सेरिदरे गुंडु हाडु युवकर मनसूरेगोळ्ळुवल्लि यशस्वी आगित्तु ಅದಾದ ನಂತರ ಎಣ್ಣೆ ಬಿಟ್ಕೊಂಡು ಹಾಡೋ ಹಾಡುಗಳ ಸರದಿ ಹೆಚ್ಚಾಗಿ ಹೋಗಿದೆ ಈಗ ನಾವು ಕೂಡ ಸ್ವಲ್ಪ ಬಿಟ್ಕೊಂಡು ಬರೋಣ ಬನ್ನಿ ಈಗ ಜಾನು ಚಿತ್ರದ ಈ ಒಂದು ಹಾಡನ್ನು ಹಾಡೋದಕ್ಕೆ ವೇದಿಕೆ ಮೇಲೆ ಬರ್ತಾ ಇದ್ದಾರೆ ವಿಂಧ್ಯ ಮತ್ತು ಪ್ರಮೋದ್ ಅವರನ್ನ ಜೋರಾದ ಚಪ್ಪಾಳೆ ನೀಡೋದ್ರ ಮುಖಾಂತರ ವೇದಿಕೆ ಮೇಲೆ ಸ್ವಾಗತ ಮಾಡೋಣ ಯಾರಾನ ಗಂಡ ಮಕ್ಕಳು ಇಟ್ಕೊ ಬರಲಿ ಯಾಕೋ ಕಾಲಿಲ್ವರೆಗೂ ಬಾಡಿ ಬ್ಯಾಲೆನ್ಸ್ ತಪ್ಪೈತಿ ಚಪ್ಪಲ್ ಕಳ್ದಾಗ ಸ್ವಲ್ಪ ಕೈ ಚಾಚಿರ್ಲ
ಅದು ಬಹಳ ಮುಖ್ಯ ಅನ್ಸುತ್ತೆ ನನಗೆ ನೀವು ಪರಿಚಯ ಮಾಡಿಸ್ಬೇಕು ಅನ್ನಿಸ್ತು ಜೋರಾದ ಚಪ್ಪಾಳೆ ಕೊಡಿ ಅವರು ಕೊಡೋ ತೀರ್ಪನ್ನು ಗೌರವದಿಂದ ಸ್ವೀಕರಿಸಿ ಯಾಕಂದರೆ ಒಬ್ಬ ಗುರು ತೀರ್ಪಿಗೆ ಮೋಸ ಮಾಡಿದ್ರೆ ಅವನ ತಾಯಿಗೆ ಮೋಸ ಮಾಡ್ದಂಗೆ ಅವನ ಮಗುವಿಗೆ ಮೋಸ ಮಾಡ್ದಂಗೆ ಅದು ಕೊಲೆ ಮಾಡ್ದಂಗೆ ನಾನು ಓಪನ್ ಆಗಿ ಹೇಳಿದ್ದೀನಿ ಅವರಿಗೆ ಆ ಮನಸ್ಥಿತಿ ಇವರು ಯಾರಿಗೂ ಇಲ್ಲ ನೀವೇನಾದರೂ ಅನ್ಕೊಳ್ಳಿ ಅವ್ರು ಯಾವುದೇ ಕಾರಣಕ್ಕೂ ಆ ಥರದ ಭಾವನೆ ಇಟ್ಕೊಂಡು ಬಂದವರಲ್ಲ ಪ್ರಾಮಾಣಿಕವಾಗಿ ತೀರ್ಪು ಕೊಡ್ತಾರೆ ಅನ್ನೋದು ನನ್ನ ಭಾವನೆ ಇದೆ ನಿಮ್ಮೆಲ್ಲರಿಗೂ ಧನ್ಯವಾದ ಎಲ್ಲರಿಗೂ ಕೂಡ ಮೊದಲು ಆನರ್ ಮಾಡಿಬಿಡ್ತೀನಿ ಯಾಕಂದರೆ ನೀವೆಲ್ಲ ಹೊರಟೋಗ್ಬಿಡ್ತೀರ ಅಂತ ದಯವಿಟ್ಟು ಮಕ್ಕಳ ಎಲ್ಲವೂ ತಂದು ಮೊದಲು ಆನರ್ ಮಾಡಿಬಿಡೋಣ ಎಲ್ಲರಿಗೂ ಗ್ರ್ಯಾಂಡ್ ಫೈನಲ್ ಕಾರ್ಯಕ್ರಮದಲ್ಲಿ ನಾವೆಲ್ಲ ಇದ್ದೇವೆ ನಿಮ್ಮೆಲ್ಲರಿಗೂ ಗೊತ್ತಿದೆ ಈ ಜಿಲ್ಲೆ ಸಾಹಿತ್ಯ ಸಂಸ್ಕೃತಿ ಸಂಗೀತಕ್ಕೆ ಹೇಳಿ ಮಾಡಿಸಿದಂಥ ಒಂದು ನೆಲ ಈ ಏನು ಒಂದು ಸ್ವರ್ಣಗಾನ ಒಂದು ಸಂಚಿಕೆಯನ್ನು ಮಾಡ್ತಾ ಇದ್ದಾರೆ ಇದು ಎರಡನೇ ಆವೃತ್ತಿಯಂತೆ ಈ ಕಾರ್ಯಕ್ರಮ ಇನ್ನೂ ಹೆಚ್ಚು ಹೆಚ್ಚಿನ ರೀತಿಯಲ್ಲಿ ಯಶಸ್ವಿಯಾಗಲಿ ನಿನ್ನೆ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೆ ನಾನು ಆ ಪತ್ರಿಕಾ ದಿನಾಚರಣೆ ಕಾರ್ಯಕ್ರಮದಲ್ಲಿ ಶಂಭು ಅವರಿಗೆ ಒಂದು ಎಮ್ಮೆಯ ಪತ್ರಕರ್ತ ಒಂದು ಪ್ರಶಸ್ತಿಯನ್ನು ಕೊಟ್ಟರು ಈ ಸಮಯದಲ್ಲಿ ನಾನು ಅವ್ರಿಗೆ ನಿಮ್ಮೆಲ್ಲರ ವತಿಯಿಂದ ಒಂದು ಅಭಿನಂದನೆ ಸಲ್ಲಿಸೋಕ್ಕೆ ಇಷ್ಟಪಡ್ತೇನೆ ಕಾಯಕವೇ ಕೈಲಾಸ ಅಂತ ನಮ್ಮ ಆತ್ಮೀಯ ಹಿತೈಷಿಗಳ ಶಂಭುವರಿ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ಇಲ್ಲಿ ಸ್ಪರ್ಧೆಯಾಗಿ ಬಂದಿರತಕ್ಕಂಥ ಎಲ್ಲರಿಗೂ ನಾನು ನಮಸ್ಕಾರ ಮಾಡ್ತಾ ಎಲ್ಲರಿಗೂ ಒಳ್ಳೆಯದಾಗಲಿ ಈಗ ನಮ್ಮ ಅಪ್ಪು ಅವರು ಬಾಲಕ ನಟರಾಗಿ ನಟನೆ ಮಾಡಿರಬಹುದು ಆದರೆ ನಾಯಕ ನಟರಾಗಿ ಅಪ್ಪು ಚಿತ್ರದ ಮೂಲಕ ಪ್ರಪ್ರಥಮವಾಗಿ ಬರ್ತಾರೆ ಇಂಡಸ್ಟ್ರಿಗೆ ಮದುವೆಗೂ ಕಲ್ಯಾಣ ಮಂಟಪಕ್ಕೂ ಒಂದು ಅವಿನಾಭಾವ ಸಂಬಂಧ ಇದೆ ಪ್ರೀತಿಸಿ ಮದುವೆ ಆಗುವಂತಹ ಹುಡುಗ ತನ್ನ ಪ್ರೇಯಸಿಯನ್ನ ಪ್ರೀತಿಯಿಂದ ಕಲ್ಯಾಣ ಮಂಟಪಕ್ಕೆ ಬಾರೆ ಬಾರೆ ಕಲ್ಯಾಣ ಮಂಟಪಕ್ಕೆ ಬಾ ಅಂತ ಕರೆದು ಒಂದು ನೃತ್ಯವನ್ನ ಮಾಡಲಿಕ್ಕೆ ಬರ್ತಾ ಇದ್ದಾರೆ ನೇತ್ರಾವತಿ ಮತ್ತು ಅರವಿಂದ್ ಅವರನ್ನ ಪ್ರೀತಿಯಿಂದ ವೇದಿಕೆ ಮೇಲೆ ಸ್ವಾಗತ ಮಾಡ್ಕೊಳ್ಳೋಣ ಜೋರಾದ ಚಪ್ಪಾಳೆಯೊಂದಿಗೆ ಬಾರೆ ಕಲ್ಯಾಣ ಮಂಟಪಕ್ಕೆ ಬಾ ನಮ್ಮ ಮದುವೆ ಸೆಟ್ ಆಯ್ತೀಗ ಬೇಗ ಬಾ ಗಟ್ಟಿ ಮೇಳ ಚಚ್ಚು ಬಿರಲು ತಾಳಿ ಕಟ್ಟುವೆ ಬಾರೆ ಬಾರೆ ಹೆಸಗೆ
ನನ್ನ ಬ್ಯೂಟಿ ಏಂಜಲ್ ಮತ್ತೊಂದು ನಮ್ಮ ಬೈಬಲ್ ಕಲ್ಯಾಣ ಮಂಟಪಕ್ಕೆ ಬಾ ನಮ್ಮ ಮದುವೆ ಸಿಟ್ಟಾಯಿ ತಿಕ್ಕಬೇಕು ಬಾ ಹೆಂಗರ್ ಕೈ ಹಿಡ್ಕ ಇಲ್ಲ ತ್ರಾಸ
ಕಾರ್ಯಕ್ರಮದ ಮುಂದಿನ ಗೀತೆ ಕರ್ಣ ಚಿತ್ರದ ಪ್ರೀತಿಯೇ ನನ್ನುಸಿರು. ಪ್ರೀತಿಯ ಮೆಲ್ಲಿಸಿರಿನ ಪಿಸು ಮಾತಲ್ಲಿ ಹೇಳಲು ಸಾಧ್ಯ ಇಲ್ಲ. ಹಾಗಾಗಿ ಪ್ರೇಮಿಗಳು ತಮ್ಮ ನಿವೇದನೆಯನ್ನ ಭಾವನೆಗಳ ಮೂಲಕ ಹೊರಹಾಕೋದಿಕ್ಕೆ ಪ್ರಯತ್ನಿಸಿದ್ದಾರೆ. ಪ್ರೀತಿಯೇ ನನ್ನುಸಿರು ಎಂದು ಹಂಬಲಿಸುತ್ತಾರೆ. ಈಗ ಕರ್ಣ ಚಿತ್ರದ ಚಿ ಉದಯಶಂಕರ್ ಸಾಹಿತ್ಯ ನೀಡಿರುವ, ಎಂ ರಂಗರಾವ್ ಸಂಗೀತ ನೀಡಿರುವಂತಹ ಈ ಒಂದು ಹಾಡನ್ನ ಹಾಡೋದಿಕ್ಕೆ ವೇದಿಕೆ ಮೇಲೆ ಬರ್ತಾ ಇದ್ದಾರೆ. ಮಧು ಮತ್ತು ವಿಭಾ ಇವರನ್ನ ಪ್ರೀತಿಯಿಂದ ವೇದಿಕೆ ಮೇಲೆ ಸ್ವಾಗತ ಮಾಡ್ಕೊಳ್ಳೋಣ ಜೋರಾದ ಚಪ್ಪಾಳೆಯೊಂದಿಗೆ.
ಪ್ರೇಮ ಕವಿ ಕಲ್ಯಾಣರವ್ರನ್ನ ನೋಡಕ್ಕೆ ನೀವು ಕಾದಿದ್ದೀರಿ ಅಂತ ನನಗೆ ಗೊತ್ತು. ಅದಕ್ಕೆ ಮೊದಲೇ ಒಂದು ಒಳ್ಳೆಯ ಪ್ರತಿಭೆ ಇದೆ. ಈಗ ಮೊದಲ ಸುತ್ತು ಮುಗಿದಿದೆ, ತೀರ್ಪುಗಾರರು ಅವರ ತೀರ್ಪನ್ನು ನೀಡ್ತಿದ್ದಾರೆ. ಅದಕ್ಕೆ ಮೊದಲು ಮಧುಮಾದೇಗೌಡರು ಮತ್ತು ತುಳಸಿ ಅವರಿಬ್ಬರನ್ನು ವೇದಿಕೆ ಕರೆದು ಬಿಡ್ತೀನಿ. ದಯವಿಟ್ಟು ಮಧುಮಾದೇಗೌಡರು ಮತ್ತು ತುಳಸಿ ಬನ್ನಿ. ಗ್ರಾಮೀಣ ಪ್ರತಿಭೆಯನ್ನು ಹೊರಕ್ಕೆ ತರುವಂಥ ಕೆಲಸವನ್ನು ಅವರಲ್ಲಿರ್ತಕ್ಕಂಥ ಪ್ರತಿಭೆಯನ್ನು ಹೊರಕ್ಕೆ ತರುವಂಥ ಕೆಲಸವನ್ನು ಮಾಡ್ತಾಯಿದ್ದಾರೆ. ಇದು ಯಶಸ್ವಿಯಾಗಲಿ ಮತ್ತು ಇಂಥ ಗ್ರಾಮೀಣ ಪ್ರತಿಭೆಗಳನ್ನು ಹೊರಕ್ಕೆ ತಂದ ಮೇಲೆ ಅವ್ರಿಗೂ ಕೂಡ ಮುಂದಿನ ದಿನಗಳಲ್ಲಿ ಹೆಚ್ಚಿನ ಅವಕಾಶಗಳು ಸಿಗಬೇಕು. ಇವತ್ತು ಪ್ರತಿಭೆಗಳು ಭಾಳಷ್ಟಿದ್ದಾವೆ, ಆದರೆ ಅವಕಾಶಗಳು ತುಂಬ ಕಮ್ಮಿ ಇರ್ತಕ್ಕಂಥ ಇಂಥ ಸಂದರ್ಭಗಳಲ್ಲಿ ಅವ್ರಿಗೆ ಹೆಚ್ಚಿನ ಅವಕಾಶಗಳು ಸಿಗಬೇಕು ಅಂತೇಳಿ ನಾನಾದರೂ ಕೂಡ ಆಶಿಸಿ ಇಂಥ ಕಾರ್ಯಕ್ರಮ ಯಶಸ್ವಿ ಆಗಲಿ. ಸುವರ್ಣ ಟಿ ವಿಯ ಈ ಕಾರ್ಯಕ್ರಮದಿಂದ ಎಲ್ಲರಿಗೂ ಕೂಡ ಹೆಚ್ಚಿನ ಮನರಂಜನೆಯನ್ನು ಕೂಡ ನೀಡ್ತಾ ಇದೆ. ಈ ಒಂದು ಟಿ ವಿ ಕೂಡ, ಈ ವಾಹಿನಿ ಕೂಡ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಯಶಸ್ಸು ಈ ವಾಹಿನಿಗೆ ಸಿಗಲಿ ಅಂತ ನಾನು ಈ ಸಂದರ್ಭದಲ್ಲಿ ಹಾರೈಸಿ, ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿರ್ತಕ್ಕಂಥ ಶಂಭುಗೌಡರು ಕೂಡ ನಾನು ಅಭಿನಂದನೆ ಈ ಸಂದರ್ಭದಲ್ಲಿ ತಿಳಿಸ್ಲಿಕ್ಕೆ ಇಚ್ಛೆಪಡ್ತಾಯಿದ್ದೀನಿ. ನಮಸ್ಕಾರ ಎಲ್ಲರಿಗೂ. ತುಳಸಿ, ಒಂದೆರಡು ಮಾತುಗಳು. ಇಲ್ಲಿ ಬಂದಿರೋಂಥ ಎಲ್ಲ ಪ್ರೇಕ್ಷಕರಿಗೆ ನಮಸ್ಕರಿಸ್ತಾ, ಇವತ್ತಿನ ಸ್ವರ್ಣ ಗಾನ ಸಂಗೀತ ಯಾನ ಎಂಬ ಈ ಒಂದು ಕಾರ್ಯಕ್ರಮಕ್ಕೆ ನನ್ನನ್ನು ಕರೆದು ಈ ವೇದಿಕೆಯಲ್ಲಿ ಮಾತಾಡಲಿಕ್ಕೆ ಅವಕಾಶ ಕೊಟ್ಟಿದ್ದಾರೆ ಅವ್ರಿಗೆ ನನ್ನ ಗೆಳೆಯ. ಇಂಥ ಕಾರ್ಯಕ್ರಮಗಳನ್ನು ಮಂಡ್ಯ ನಗರದಲ್ಲಿ ಹೆಚ್ಚು ಹೆಚ್ಚು ಮೂಡಿಸ್ಲಿ ಅಂತೇಳಿ, ಈ ಸ್ವರ್ಣ ಟಿ ವಿ ಮುಂದಿನ ಎತ್ತಿರ ಮಟ್ಟಕ್ಕೆ ಹೋಗಲಿ ಅಂತೇಳಿ ನನ್ನ ಗೆಳೆಯಂಗೆ ಹಾರೈಸ್ತೀನಿ. ಈ ಒಂದು ಸಂದರ್ಭದಲ್ಲಿ ವೇದಿಕೆ ಮಾಡಿಕೊಡೋದಕ್ಕೆ ಅವ್ರಿಗೆ ಧನ್ಯವಾದಗಳನ್ನ ಹೇಳ್ತಾ ಹಾರೈಸ್ತೀನಿ. ಥ್ಯಾಂಕ್ ಯು. ಇದೀಗ ಬರಲಿದ್ದಾರೆ ನಿಮ್ಮೆಲ್ಲರನ್ನು ರಂಜಿಸಲು 6.5 ಅಡಿ ಎತ್ತರ ಭೀಕರ ವ್ಯಕ್ತಿತ್ವ, ನೋಡಲು ಅಷ್ಟೇ ಸುಂದರ. ಅಬ್ಬಾಬಾಬಾ, ನನಗೆ ಕೆ ಕಲ್ಯಾಣ್ ಸರ್ ನೆನಪು ಬರ್ತದೆ, ಆದರೆ ಈಗ ಅದು ನಂಗೆ ಆಡ್ಲಿಕ್ಕೆ ಬರುವುದಿಲ್ಲ. ಈಗ ಪ್ರೀತಿಯಿಂದ ಸ್ವಾಗತಿಸ್ತಿದ್ದೀನಿ. ಡ್ಯಾಶ್ 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 ವೆಲ್ಕಮ್. ಯಾರು ಬರ್ತಾ ಇದ್ದಾರೆ ನೋಡಿ, ಮ್ಯೂಸಿಕ್ ಕೊಡಿ ಸರ್. ಡ್ಯಾಂಡ್ ಡ್ಯಾಂಡ್ ಬರ್ರಿ. ಅಯ್ಯೋ 6.5 ಅಡಿ, ಅಯ್ಯೋ ಅಮ್ಮ, ಏನ್ ತಾಯಿ ಎಷ್ಟು ಎತ್ತರ ಇದೆಯಾ? ಓಹೋಹೋಹೋ, ನಿನ್ನ ಹೆಸರೇನು? ತನ್ವಿ. ತನ್ವಿ ಸರ್, ಕಾಂಪಿಟೇಷನ್ ನಡೆದಾಗ ಈ ಹುಡುಗಿ ಕೂಡ ಬಂತು ಸರ್. ಹಾಡು ತೀರ್ಪುಗಾರ ಏನೋ ಮಾಡಿದರು, ಬಟ್ ಅವಳನ್ನ ಸ್ಪರ್ಧೆಗೆ ತಗೊಳ್ಬೇಕು ಬೇಡುವ ಅನ್ನುವಂಥದ್ದು ಇದ್ನಾಸ ಶುರುವಾಯಿತು. ಯಾಕಂದರೆ ಇಂಥವರೆಲ್ಲ ಆಡಿದಾಗ ಅವ್ರ ಜೊತೆ ನಾವು ಇವ್ರನ್ನ ಸೇರಿಸ್ಬಾರ್ದು, ಇವಳನ್ನ ಬೇರೆ ಥರನೇ ಟ್ರೀಟ್ ಮಾಡೋಣ, ಯಾಕಂದರೆ ಬೆಳೆದ ಮೇಲೆ ಇವಳಿಗೆ ದೊಡ್ಡ ವೇದಿಕೆ ಸಿಗುತ್ತೆ ಅಂತೇಳಿ ಅವಳಿಗೆ ನಿರಾಸೆ ಮಾಡಬಾರ್ದು. ಮತ್ತು ಹಾಡು ಚೆನ್ನಾಗಿ ಆಡ್ತಾಳೆ, ಕಾರ್ಮೇಲೆ ಕಾನ್ವೆಂಟ್ನಲ್ಲಿ ವ್ಯಾಸಂಗ ಮಾಡ್ತಿದ್ದಾಳೆ, ತುಂಬ ಬುದ್ಧಿವಂತೆ ಅಂತೆ. ಸೊ ಅವ್ರ ಮೇಸ್ಟ್ ಹೇಳಿದರು, ಹಂಗಾಗಿ ತನಿವಿ ಯಾವ ಹಾಡಿಗೆ ತಾವು? ಅಪ್ಪ ಐ ಲವ್ ಯು ಅಪ್ಪ. ವೀರ ಬಾಳು ಕಲಿಸಿದ ಸಲಹೆಗಾರ, ಬೆರಗು ಮೂಡಿಸೋ ಚಾತುಕಾರಪ್ಪ, ಹಗಲು ಬೆವರಿನ ಕೂಲಿಕಾರ, ರಾತ್ರಿ ಮನೆಯಲ್ಲಿ ಚೌಕಿದಾರ, ಎಲ್ಲ ಕೊಡಿಸುವ ಸಾಹುಕಾರಪ್ಪ, ಗದರೋ ಮೀಸೆಕಾರ ಮನಸೇ ಕೋಮಳ, ನಿನ್ನ
ತೊಡಿಸುವ ಸಾಹುಕಾರಪ್ಪ. ಥ್ಯಾಂಕ್ ಯು. ಅಪ್ಪ ಅಮ್ಮನ್ನ ತಾಯಿ ದೇವ್ರಿಗೆ ಹೋಲಿಸ್ತೀವಿ ನಾವು, ತಂದೆ ತಾಯಿಗೆ ಹೋಲಿಸ್ತೀವಿ. ಬಹುಶಃ ಬೆಲೆ ಕಟ್ಟಲಾಗದ ಒಂದು ಆಸ್ತಿ ಅಂತ ಏನಾದರೂ ನಮಗಿದ್ರೆ ಅದು ತಂದೆ ತಾಯಿ ಮಾತ್ರ ಅಂತ ನನಗೆ ಚೆನ್ನಾಗಿ ಗೊತ್ತು. ಸರಿ, ಈ ಹಾಡನ್ನೇ ಯಾಕೆ ಆಯ್ಕೆ ಮಾಡಿಕೊಂಡೆ? ನಮ್ಮಪ್ಪ ಅಂದರೆ ನನಗೆ ತುಂಬ ಇಷ್ಟ, ಅದಕ್ಕೋಸ್ಕರ. ಅಮ್ಮ ಅಂದ್ರೂ ಇಷ್ಟ, ಆದರೆ ಒನ್ ಕೈ ಅಪ್ಪ ಅಂದ್ರೆ. ಯಾಕೆ ಒನ್ ಕೈ ಅಪ್ಪ? ಅದು ಯಾಕೆ ಅಂತ ಗೊತ್ತಿಲ್ಲ, ಬಟ್ ಸಾಮಾನ್ಯವಾಗಿ ನೋಡಿ, ನೀವೆಲ್ಲರೂ ಅಪ್ಪರಿದ್ದೀರಿ, ಹೆಣ್ಣು ಮಕ್ಕಳಿಗೆ ಅಪ್ಪನೇ ದೊಡ್ಡವನು, ಅಪ್ಪನೇ ಪ್ರೀತಿ. ಸತ್ಯವಾಗ್ಲು ಹೇಳಮ್ಮ. ನಮ್ಮಪ್ಪ ನನಗೆ ಎಲ್ಲ ಕೊಡಿಸ್ತಾರೆ, ಏನು ಕೇಳಿದ್ರು ಕೊಡಿಸ್ತಾರೆ, ಯಾವತ್ತೂ ಇಲ್ಲ ಅಂತ ಹೇಳಲ್ಲ. ಅಮ್ಮನೂ ಕೊಡಿಸ್ತಾರೆ, ಆದರೆ ಅಪ್ಪ ಅಂದರೆ ಎಲ್ಲ ನನಗೆ ಇಷ್ಟ. ನಂಗೆ ಸ್ವಲ್ಪ ಕಣ್ಣೀರು ಬರುತ್ತೆ, ಹಾಳ ಅದು ಹುಡುಗಿ ಸಹವಾಸ ಮಾಡಿಬಿಟ್ರೆ. ಸರ್ ದಯವಿಟ್ಟು ಬನ್ನಿ ಸರ್, ಅವ್ರ ತಂದೆ ಯಾರಿದ್ದೀರಿ? ಅವ್ರ ತಂದೆ ಯಾರು? ದಯವಿಟ್ಟು ಬನ್ನಿ ಪ್ಲೀಸ್ ಪ್ಲೀಸ್. ಅಲ್ಲಿದ್ದೀರಿ ಸರ್? ದಯವಿಟ್ಟು ಅಲ್ಲಿ ಜೂಮ್ ಮಾಡಿ ಸರ್, ಅಲ್ಲಿಂದ ಬರ್ತಾ ಇದ್ದಾರೆ ಅವ್ರ ತಂದೆಯವರು. ಎಲ್ಲ ಕೊಡಿಸುವ ಸಾಹುಕಾರ. ಯಾಕೆ ಮಗಳು ಅಪ್ಪನ ಅಷ್ಟು ಹಚ್ಕೊಂಡಿದ್ದಾಳೆ? ಇಲ್ಲ ಸರ್, ಅವಳಿಗೆ ತುಂಬ ಇಷ್ಟ ಅಪ್ಪ ಅಂತಂದರೆ. ಅವ್ರಿಗೆ ಹೆಣ್ಮಕ್ಳು ಅಂದರೆ ತುಂಬ ಇಷ್ಟ, ತುಂಬ ಮುದ್ದು ಮಾಡ್ತಾರೆ. ಯಾಕೆ ಅಷ್ಟೊಂದು ಎಮೋಷನ್ ಆಗಿದ್ದಾಳೆ ಮಗಳು? ನೀವು ಏನು ಪ್ರೀತಿ ಕೊಟ್ಟಿದ್ದೀರಿ ಸರ್? ಎಲ್ಲರಿಗೂ ನಮಸ್ಕಾರ. ಸ್ವರ್ಣ ಟಿ ವಿ ಶಂಭು ಸರ್ಗೆ ನನ್ನ ಹೃತ್ಪೂರ್ವಕ ಧನ್ಯವಾದಗಳು. ನಮಗೆ ಹೆಣ್ಮಕ್ಳು ಅಂದರೆ ತುಂಬ ಪ್ರೀತಿ, ನನ್ನ ಮಾತೇ ಆಡೋಕ್ಕೆ ಮಾತೇ ಬರ್ತಿಲ್ಲ, ಸಖತ್ ಭಾವೋದ್ವೇಗ ಆಗ್ತಾ ಇದೆ. ಅದಂತ ಕ್ಷಮಿಸಿ, ನಾನೇನು ಮಾತಾಡೋಕ್ಕೆ ಇಷ್ಟಪಡೋಲ್ಲ. ನಾನು ರಾಜಕಾರಣದ ಬಗ್ಗೆ ಮಾತಾಡೋಕ್ಕೆ ಹೋಗಲ್ಲ. ಅವರು ಶ್ರೀನಿಧಿ ಗೌಡ ಪ್ರತಿಷ್ಠಾನ ಅಂತ ಮಾಡಿದ್ದಾರೆ. ನಾನು ಮೀಡಿಯಾಗೆ ಬಂದ ಮೇಲೆ ಗಮನಿಸ್ದಂಗೆ ಪ್ರತಿ ವರ್ಷ ಆ ಪ್ರತಿಷ್ಠಾನದ ವತಿಯಿಂದ ಅದು ಅವ್ರು ಬಿಟ್ಟಿದ್ದು ಎಷ್ಟು ಕೋಟಿ ಖರ್ಚು ಮಾಡ್ಕೋತಾರೆ ಗೊತ್ತಿಲ್ಲ, ಆದರೆ ಬಡ ಜನರಿಗೆ ನೆರವು ನೀಡ್ತಾರೆ, ಆಸರೆ ಕೊಡ್ತಾರೆ, ಒಂದಷ್ಟು ಎಲ್ಲವನ್ನ ಮಾಡ್ತಾರೆ. ನಾನು ಇವತ್ತೇ ಅವ್ರ ಜೊತೆ ನಿಂತು ಮಾತಾಡ್ತಾ ಇರೋದನ್ನು ಪತ್ರಕರ್ತನಾಗಿದ್ದರು ಕೂಡ. ಯಾಕೆ ಅವರು ಶ್ರೀನಿಧಿ ಗೌಡ ಅಂತ ಹೆಸರಿಟ್ಟರು ಅಂತ ಕೇಳಿದ್ರೆ ಆ ಕಥೆನ ಅವ್ರ ಬಾಯಿಲಿಂದ ಕೇಳ್ತೀನಿ. ಸರ್, ಶ್ರೀನಿಧಿ ಗೌಡ ಅಂತ ಯಾಕೆ ಹೆಸರಿಟ್ಟ್ರಿ ಸರ್? ಅವ್ನು ನನ್ನ ಸ್ವಂತ ಮಗ, ಅವನು ಸುಮಾರು 17 ವರ್ಷದಲ್ಲಿ ತೀರ್ಕೊಂಡ. ಆವಾಗಿಂದ ಅವನ ಹೆಸರಲ್ಲಿ ಟ್ರಸ್ಟ್ ಓಪನ್ ಮಾಡಿ ಒಂದು ಸಮಾಜಮುಖಿಯಾಗಿ ಮಕ್ಕಳಿಗೆ ಶಾಲೆಯಲ್ಲಿ ಸರ್ಕಾರಿ ಶಾಲೆಯಲ್ಲಿ ವಿದ್ಯಾಭ್ಯಾಸ ಮಾಡ್ತಾ ಇರುವಂಥ ಮಕ್ಕಳುಗಳಿಗೆ 17,500 ಮಕ್ಕಳುಗಳಿಗೆ ಪ್ರತಿ ವರ್ಷ ಅವನ ಹೆಸರಲ್ಲಿ ನೋಟ್ ಪುಸ್ತಕ, ಪೆನ್ನು, ಪೆನ್ಸಿಲು, ಜಾಮೆಟ್ರಿ ಬಾಕ್ಸು, ಒಂದು ಸ್ವೀಟು, ಚಾಕ್ಲೇಟ್ನ ಸತತವಾಗಿ ಅವತ್ತಿನಿಂದ 17 ವರ್ಷದಿಂದನೂ ಕೊಡ್ತಾ ಇದೆ. ನನಗನ್ಸತ್ತೆ ಕೆ ಕಲ್ಯಾಣ್ ಸರ್ನ ಸುಮ್ಮನೆ ಕರಿಬಾರ್ದು, ಅವರೊಂದಷ್ಟು ನ್ಯಾನ್ಸನಲ್ ಅಂತ ಅಂತೀವಲ್ಲ ನಾವು, ನಮ್ಮ ರಾಷ್ಟ್ರಗೀತೆ ಥರ ಒಂದಷ್ಟು ಹಾಡುಗಳನ್ನ ಕೊಟ್ಟಿದ್ದಾರೆ. ಸೊ ಹಂಗಾಗಿ ಒಂದು ಹಾಡನ್ನು ಅವ್ರನ್ನ ಅವ್ರಿಗೆ ಡೆಡಿಕೇಶನ್ ಮಾಡಿಬಿಡೋಣ ಫಸ್ಟು. ಅದನ್ನು ಆಡಿ ಬರ್ತಿರೋರು ಡ್ಯಾಶ್ ಡ್ಯಾಶ್ ಡ್ಯಾಶ್. ಜೋರಾದ ಚಪ್ಪಾಳೆಯೊಂದಿಗೆ ಸ್ವಾಗತಿಸಿ ನಮ್ಮ ನಿಮ್ಮೆಲ್ಲರ ಮಂಡ್ಯದ ಪ್ರತಿಭೆ ಶ್ರೇಯಾ ಶ್ರೀನಿವಾಸ್. ಈ ಹೆಣ್ಣುಮಗು ಅಂದರೆ ನಾನು ಸ್ವರ್ಣಗಾನ ವಸ್ಟ್ ಮಾಡಿದ್ನಲ್ಲ ಫಸ್ಟು, ಆಮೇಲೆ ನಮ್ಮ ಜಿ ಟಿ ವಿಗೆ ಹೋಗಿದ್ದು ನೀನು ಹೋಗತ್ತಾಗೆ. ಸ್ವರ್ಣಗಾನ ಫಸ್ಟ್ ಮಾಡಿದಾಗ ಇವಳು ಬಂದು ಆಡಿದ್ಲಲ್ಲಿ, ಅವಾಗ ತುಂಬ ಚಿಕ್ಕ ಹುಡುಗಿ. ಎಷ್ಟು ವರ್ಷ ಅವಾಗ ಇರ್ಬೋದು? ಇರ್ಬೋದು, ಫೈನ್. ಆ ಸ್ವರ್ಣಗಾನ ಫಸ್ಟ್ ಸೀಸನಲ್ಲಿ ಆಡಿದ್ದು. ಆಮೇಲೆ ಇದ್ದಕ್ಕಿದ್ದಂಗೆ ಕಟ್ ಮಾಡಿದ್ರೆ ಜಿ ಟಿ ವಿಲಿ ಸಾರಿ ಗಾಮ ಅಪ್ಪ ಎಷ್ಟನೇ ರೌಂಡು ಸೀಸನ್ 12 ಅಷ್ಟು ಸುತ್ತಿದ್ದ ಮಂಗೆ ಕ್ವಾರ್ಟರ್ ಫೈನಲ್ಸ್ ವರೆಗೂ. ಚಪ್ಪಾಳಿ ಕೆ ಕಲ್ಯಾಣ್ ಸರ್ ಅವರೇ ರಚಿಸಿರುವ ಅಮೃತ ವರ್ಷಿಣಿ ಮೂವಿಯಾದ ತುಂತುರು ಅಲ್ಲಿ ನೀರ ಹಾಡು ಈಗ ನಾನು ಪ್ರಸ್ತುತಪಡಿಸ್ತಿದ್ದೇನೆ.
ಕಾತರದಿಂದ ಕಾದಿರುವ ಮತ್ತು ನಿಮ್ಮೆಲ್ಲರ ಮೆಚ್ಚಿನ ಸಾಹಿತಿ ನಿರ್ದೇಶಕ ಸಂಗೀತ ಸಂಯೋಜಕ ಮತ್ತು ನಂತರ ಭಾವಕ ಜೀವಿ ಸರಳ ಜೀವಿ ಕೆ ಕಲ್ಯಾಣ್ ಅಮೃತ ವರ್ಷಿಣಿಯ ಹಾಡುಗಳನ್ನು ನೀವ್ಯಾರು ಕೇಳಿರ್ಲಿಕ್ಕಿಲ್ಲ ಮರ್ತಿರ್ಲಿಕ್ಕಿಲ್ಲ ಒಂದೊಂದು ಹಾಡುಗಳನ್ನು ಕೇಳ್ತಿದ್ರೆ ಬಹುಶಃ ಅದನ್ನು ಬಾಯಲ್ಲಿಂದ ಹೇಳಲಿಕ್ಕಾಗುವುದಿಲ್ಲ ಅದನ್ನು ನಾನು ಮಾತಾಡೋದಕ್ಕೆ ತುಂಬ ಚಿಕ್ಕವನಿದ್ದೀನಿ ನಮ್ಮ ಟೀಮ್ ಒಂದು ಸಣ್ಣ ವಿಟಿಯನ್ನು ಮಾಡಿದ್ದಾರೆ ದಯಮಾಡಿ ಆ ವಿಟಿಯನ್ನು ಪ್ಲೇ ಮಾಡಿಬಿಟ್ಟು ನೆಕ್ಸ್ಟ್ ನಾನು ಕಾರ್ಯಕ್ರಮ ಮುಂದುವರಿಸ್ತೇನೆ ನೆನಪುಗಳ ಮಾತು ಮಧುರ ಕನಸುಗಳ ಮಾತು ಮಧುರ ಎಂದು ಯಾರೋ ಹಾಡ್ತಾ ಇದ್ದಾರೆ ಸಾವಿರ ಹೃದಯವ ಹುಡುಕಿದರೂ ಅಳತೆ ಬೇರೆ ಸೆಳೆತ ಬೇರೆ ಎಂಬುದು ಹುಡುಗಿಯ ಪುಳಕವಾದ್ರೆ ಸಾವಿರ ಪ್ರೇಮಿಯ ಹುಡುಕಿದರೂ ತವಕ ಬೇರೆ ಪುಳಕ ಬೇರೆ ಪ್ರೇಮ ಒಂದೇ ಎಂಬುದು ಹುಡುಗನ ತವಕ ಈ ಮಧುರ ಭಾವಗಳನ್ನು ಅಪೂರ್ವ ಹಾಡುಗಳ ಮೂಲಕ ನಮ್ಮ ಯೌವನವನ್ನ ಕಟ್ಟಿಕೊಟ್ಟವರು ಕೆ ಕಲ್ಯಾಣ್ ಒಂದು ತಲೆಮಾರಿನ ಯೌವನವನ್ನು ಬೆಚ್ಚಗೆ ಕಾಪಾಡಿರುವವರು ಅವರು ಕನ್ನಡದಲ್ಲಿ ಇಬ್ಬರು ಪ್ರೇಮ ಕವಿಗಳು ಒಬ್ಬರು ಕೆ ಎಸ್ ನರಸಿಂಹಸ್ವಾಮಿ ಕನ್ನಡ ಚಿತ್ರರಂಗಕ್ಕೆ ಮತ್ತು ಜನಸಾಮಾನ್ಯರಿಗೆ ಕೆ ಕಲ್ಯಾಣ್ ಪ್ರೇಮ ಕವಿ ಕೆ ಕಲ್ಯಾಣ್ ಭಾವಜೀವಿ ಭಾವನೆಗಳನ್ನು ತುಂಬಿದ ಚಲನಚಿತ್ರ ಗೀತೆ ಸಾಹಿತ್ಯ ರಚಿಸಿ ಮನೆ ಹಾಗೂ ಮನೆಗಳಲ್ಲಿ ಸ್ಥಾಪಿತವಾಗಿದ್ದಾರೆ ನಮ್ಮೂರ ಮಂದಾರ ಹೂವೆ ಅಮೃತ ವರ್ಷಿಣಿ ಚಂದ್ರಮುಖಿ ಪ್ರಾಣಸಖಿ ಈ ಮೂರು ಚಲನಚಿತ್ರಗಳ ಗೀತ ರಚನಾಕಾರ ಹಾಗೂ ಸಂಗೀತ ನಿರ್ದೇಶಕರಾಗಿ ಪ್ರೇಮದ ಕ್ಷಣಗಳ ಮ್ಯಾಜಿಕ್ ಸಾಕ್ಷಾತ್ಕಾರವಾಗುವಂತೆ ಮಾಡಿದರು ತಮ್ಮ 16ನೇ ವಯಸ್ಸಿನಲ್ಲೇ ಚಿತ್ರರಂಗಕ್ಕೆ ಬಂದವರು ಕಲ್ಯಾಣ್ ಅಲ್ಲಿಂದೀಚೆಗೆ ಸುಮಾರು 26 ವರ್ಷಗಳಿಂದ ಹಾಡು ಬರೆದಿದ್ದಾರೆ ಸಂಗೀತ ನೀಡಿದ್ದಾರೆ ಹೊಸ ಸಂಗೀತ ನಿರ್ದೇಶಕರ ನಡುವೆ ತಮ್ಮ ಬೇಡಿಕೆಗಳನ್ನು ಉಳಿಸಿಕೊಂಡಿದ್ದಾರೆ ಅವರು ಬರೆದಿರುವ ಹಾಡುಗಳ ಸಂಖ್ಯೆ 3000 ದಾಟಿದೆ ಕೆ ಕಲ್ಯಾಣ್ ನಮ್ಮನ್ನು ಬೇರೊಂದು ಲೋಕಕ್ಕೆ ಕರೆದೊಯ್ಯುತ್ತಾರೆ ಅವರ ಸಾಹಿತ್ಯದಲ್ಲಿ ಜೀವನ ಪ್ರೀತಿ ಪ್ರೀತಿಯ ಪರಿಶುದ್ಧತೆ ಬದುಕುವ ಭರವಸೆ ತುಂಬಿರುತ್ತದೆ ದಕ್ಷಿಣ ಭಾರತ ಮಾತ್ರವಲ್ಲದೆ ಬಾಲಿವುಡ್ನ ಹಲವು ಸಂಗೀತ ಸಂಯೋಜಕರ ಜೊತೆ ಕೆಲಸ ಮಾಡಿ ಅನುಭವ ಪಡೆದಿದ್ದಾರೆ ಎಆರ್ ರೆಹಮಾನ್ ಹಂಸಲೇಖ ರಾಜನ್ ನಾಗೇಂದ್ರ ವಿಜಯ ಭಾಸ್ಕರ್ ಅನು ಮಲ್ಲಿಕ್ ಉಪೇಂದ್ರ ಕುಮಾರ್ ಅವರಿಂದ ಹಿಡಿದು ಅರ್ಜುನ್ ಜನ್ಯ ಹರಿಕೃಷ್ಣ ಗುರುಕಿರಣ್ ಹೀಗೆ ಎಲ್ಲರ ರಾಗಕ್ಕೆ ಕೈ ಜೋಡಿಸಿದವರು ಕಲ್ಯಾಣ್ ಕನ್ನಡದ ಜೊತೆ ಜೊತೆಗೆ ತಮಿಳು ತೆಲುಗು ಭಾಷೆಗಳಲ್ಲಿ ಗೀತ ರಚನೆ ಮಾಡಿರುವ ಕಲ್ಯಾಣ್ ರವರಿಗೆ ಚಂದ್ರಮುಖಿ ಪ್ರಾಣಸಖಿ ಚಿತ್ರಕ್ಕಾಗಿ ಅತ್ಯುತ್ತಮ ಸಂಗೀತ ಸಂಯೋಜಕ ರಾಜ್ಯ ಪ್ರಶಸ್ತಿ ಮತ್ತು ಫಿಲ್ಮ್ ಫೇರ್ ಅವಾರ್ಡ್ ಅನ್ನು ಪಡೆದಿದ್ದಾರೆ ಗಂಗ ಕಾವೇರಿ ಮತ್ತು ಪ್ರೀತಿ ಪ್ರೇಮ ಪ್ರಣಯ ಹಾಡುಗಳಿಗೆ ಗೀತ ರಚನಾಕಾರ ರಾಜ್ಯ ಪ್ರಶಸ್ತಿಯನ್ನು ಮುಡಿಗೇರಿಸಿಕೊಂಡವರು ಇನ್ನು ಫಿಲ್ಮ್ ಫೇರ್ ಪ್ರಶಸ್ತಿಗಳಿಗೆ ಲೆಕ್ಕವೇ ಇಲ್ಲ ತನನಂ ತನನಂ ಕಂಸಾಳೆ ಕಂಸಾಳೆಗೆ ಬೆಸ್ಟ್ ಡೈರೆಕ್ಟರ್ ಅವಾರ್ಡ್ ಅಬ್ದುಲ್ ಕಲಾಂ ಸಂಸ್ಥೆ ಕೆ ಕಲ್ಯಾಣ್ ರವರನ್ನ ಪ್ರೇಮ ಕವಿ ಎಂಬ ಬಿರುದನ್ನು ನೀಡಿ ಗೌರವಿಸಿದೆ ಕ್ಷಣಕೊಮ್ಮೆ ಸನಿಹ ಕ್ಷಣಕೊಮ್ಮೆ ವಿರಹ ಹಣೆ ಮೇಲೆ ಕುಳಿತ ಕಲ್ಯಾಣ್ ಬರೆದ ಹಾಡುಗಳ ಮಧುರವಾದ ಪ್ರೇಮ ನಿವೇದನೆಗಳಿಗೆ ಮನಸೋಲದ ಪ್ರೇಮಿಗಳೇ ಇಲ್ಲ ಎನ್ನಬಹುದು ಅವರ ಬದುಕಿನ ಎಲ್ಲಾ ಚಿಂತನೆಗಳು ಕಲ್ಯಾಣವಾಗಲಿ ಎಂದು ನಮ್ಮ ಸುವರ್ಣ ಟಿವಿ ಹಾರೈಸುತ್ತದೆ ಎಷ್ಟೋ ಕವಿಗಳಿಗೆ ಕಾಲೆಳೆದು ತಾನು ತೊಳೆಯ ಪ್ರೀತಿಯಂತೀರಿ ತಡ ಮಾಡದೆ ನಿಮ್ಮೆಲ್ಲರ ಪ್ರೀತಿಯ ನಮ್ಮೆಲ್ಲರ ಪ್ರೀತಿಯ ಪ್ರೇಮ ಕವಿ ಕೆ ಕಲ್ಯಾಣ್ ಸರ್ ಅವರನ್ನು ಪ್ರೀತಿಯಿಂದ ವೇದಿಕೆಗೆ ಸ್ವಾಗತ ಪಡಿಸ್ತಿದ್ದೀನಿ ದಯಮಾಡಿ ಜೋರಾದ ಚಪ್ಪಳೆ ಕೊಡೋದ್ರ ಮೂಲಕ ಗುರುಗಳನ್ನು ನಾವು ಸ್ವಾಗತಿಸೋಣ ದಯಮಾಡಿ ಕಲ್ಯಾಣ್ ಸರ್ ಅವರ ಮೋಡಿ ಒಂದು ರೀತಿ ಮಾಂತ್ರಿಕತೆ ಅಂತ ಬೇಕಾದರೆ ಹೇಳಬಹುದು ವಿಟಿ ನೋಡಿರೋದ್ರಿಂದ ಹೆಚ್ಚು ನಾವು ಮಾತಾಡೋದಿಲ್ಲ ನೇರವಾಗಿ ಗುರುಗಳಿಗೆ ಸೆಪ್ಟ್ ಮಾಡ್ತೀನಿ ರಾಜಣ್ಣ ಬನ್ನಿ ಮೊದಲು ನಾನು ಯಾಕೆ ಹೇಳ್ತೀನಿ ಅಂದರೆ ಗುರುಗಳು ಇವತ್ತು ಬಂದಿದ್ದು ಆಶ್ಚರ್ಯ ಪರಮಾಶ್ಚರ್ಯ ಅಂದರೆ ಏನಪ್ಪ ಅಷ್ಟು ಇಲ್ಲ ಏನಿಲ್ಲ ಏನು ಅದನ್ನೇನಿಲ್ಲ ಚೆನ್ನೈಲಿದ್ದರು
ಚೆನ್ನೈಯಲ್ಲಿದ್ದರು. ಒಂದೂವರೆ ತಿಂಗಳಿಂದೆ ನಾನು ಆನೆಬಲ ಚಿತ್ರದ ನಿರ್ದೇಶಕರು ರಾಜು ಆನೆಬಲ ಚಿತ್ರ ನೀವು ದಯವಿಟ್ಟು ಒಂದು ಚಪ್ಪಾಳೆ ಕೊಡಿ. ನಮ್ಮ ಹುಡುಗ, ನಮ್ಮ ಸೋನಗಳಿ ಹುಡುಗ ಡೈರೆಕ್ಟ್ರಾಗಿ ಇವತ್ತು ಚಿತ್ರರಂಗದಲ್ಲಿ ಒಂದಷ್ಟು ಕೆಲಸ ಮಾಡ್ತಿದ್ದಾರೆ. ಅವರು ಸಾರಥಿ, ನನಗೆ ನೇರವಾಗಿ ಗುರುಗಳನ್ನ ಮಾತಾಡೋಕ್ಕಾಗ್ತಾ ಇರಲಿಲ್ಲ, ಚೆನ್ನೈಯಲ್ಲಿದ್ದರು. ಕೊನೆ ಒಂದು ವಾರದವರೆಗೂ ಕೂಡ ನನಗೆ ಅವಕಾಶ ಸಿಗಲಿಲ್ಲ. ಇದು ಇನ್ನೊಂದು ಯಾವುದೋ ಒಂದು ಬಜೆಟ್ ಯಾವುದೋ ಫಿಲಮ್ ಬಗ್ಗೆ ಇತ್ತು. ನಾನು ಇನ್ವಿಟೇಷನ್ ಹಂಗೇ ಇಟ್ಕೊಂಡು ಬಂದೆ. ನನಗೊಂದು ಆಸಾಭಾವನೆ ಏನು ಅಂತಂದ್ರೆ ರಾಜಣ್ಣ ಹೇಳ್ತಾ ಇದ್ದೆ, ಇಲ್ಲ ಇಲ್ಲ ಅವ್ರು ಬರ್ತಾರೆ. ಒಂದು ಹಂತದಲ್ಲಿ ರಾಜಣ್ಣ, ಅಣ್ಣ ಇಲ್ಲ ಬರಲ್ಲ, ಬೇರೆ ವ್ಯವಸ್ಥೆ ಮಾಡು ಅಂತಂದರು. ಇಲ್ಲ ನೋಡೋಣ ಅಣ್ಣ ಒಂದು ನಿಮಿಷ ಇರು ಅಂತ. ಕೊನೆಗೆ ಒಂದು ವಾರ ಇದ್ದಾಗ ಒಂದು ಮೆಸೇಜ್ ಬಂತು, ರಾಜಣ್ಣ ಅಣ್ಣ ಬರ್ತಾರಂತೆ, ಕೇಕ್ ಕಲ್ಯಾಣು ಭಾಳ ಇಷ್ಟಪಟ್ಟರು, ಫ್ರೀ ಮಾಡ್ಕೊಂಡು ಖಂಡಿತ ಬರ್ತಾರಂತೆ, ಮಂಡ್ಯಕ್ಕೆ ಹೋಗಿ ಬರಬೇಕು ಅಂತ ಇಷ್ಟಪಟ್ಟಿದ್ದಾರಂತೆ, ಬಂದೇ ಬರ್ತಾರೆ ಅಂತ ಅಂದರು. ಬಹಳ ಖುಷಿಯಾಯಿತು. ಇವತ್ತು ನಮ್ಮ ಮುಂದೆ ನಿಂತಿದ್ದಾರೆ. ಮೈಸೂರಲ್ಲಿ ತುಂಬ ಇದೆ, ನಾಲ್ಕೈದು ಮೀಟಿಂಗ್ ಇದೆ ಅವ್ರಿಗೆ. ಆ್ಯಕ್ಚುಲಿ ನಾನು ಬೇಗ ಹೊರಡಬೇಕು ಅಂದರು, ಸ್ವಲ್ಪ ತಡ ಮಾಡಿದೆ. ಗುರುಗಳೇ, ಕಾಲೇಜಲ್ಲಿ ನಿಜವಾಗಿ ಹೇಳಿ, ಯಾರನ್ನು ಲವ್ ಮಾಡಿದ್ರಿ, ಎಷ್ಟು ಡಿಸಪಾಯಿಂಟ್ ಆಗಿದೆ, ಎಷ್ಟು ಹುಡುಗರಿಗೆ ಮೋಸ ಮಾಡಿದ್ದೀರಿ? ಇದು ಎಲ್ಲರಿಗೂ ನಮಸ್ಕಾರ. ಸ್ವರ್ಣ ಟಿ ವಿ ಪ್ರಮೋಷನಲ್ ಪ್ರೋಗ್ರಾಮ್ ಅಂದ್ಕೊಂಡೆ, ಇದು ಯಾವುದೇ ಎಮೋಷನಲ್ ಪ್ರೋಗ್ರಾಮ್ ಇದು. ಬರೀ ಭಾವನೆ ಏನಿಲ್ಲ. ನಮ್ಮ ರಾಜು ಅವರು ಸಂಪರ್ಕ ಮಾಡಿದ್ರು, ಶಂಭು ಅವರು ಕಾರ್ಯಕ್ರಮಕ್ಕೆ ಬರಬೇಕಂತ. ಶಂಭು ಅಂದ ತಕ್ಷಣ ಕಣ್ಣು ಮುಚ್ಕೊಂಡು ನಂಬು ಅಂತ ಯಾರು ಬೇಕಾದ್ರೂ ಹೇಳ್ಬೋದು. ಯಾಕೆಂದರೆ ಇಷ್ಟೊಂದು ಪ್ರತಿಭೆಗಳನ್ನು ಇನ್ನ ಕಡೆ ಸೇರಿಸಿ ಆ ಎನ್ಕರೇಜ್ ಮಾಡೋ ರೀತಿ ಇದೆಯಲ್ಲ. ಹಿಂದೆ ಬೆನ್ ತಟ್ಟೋರು, ಮುಂದೆ ಚಪ್ಪಾಳೆ ತಟ್ಟೋರು, ಅದ್ರ ಮಧ್ಯದಲ್ಲಿ ಕಲೆನಿಟ್ಕೊಂಡು ಒಂದು ಕೋಟೆ ಕಟ್ಟೋರು ಬರ್ತಾಯಿದ್ದಾರೆ. ಇಂಥದಕ್ಕೆ ಅವಕಾಶ ಮಾಡಿದೆ ಅಂತ ಶಂಭುನ ಕಣ್ಣು ಮುಚ್ಕೊಂಡು ನಂಬು. ಅದು ನಮ್ಮ ವೇದಿಕೆಗೊಂದು, ನಮ್ಮ ವೇದಿಕೆಗೊಂದು ಕೊಂಬು. ಒಳ್ಳೆಯದಾಗಲಿ ನಿಮಗೆ, ಆಲ್ ದ ಬೆಸ್ಟ್ ಸರ್, ನಿಮ್ಗೆ ಒಳ್ಳೆಯದಾಗಲಿ. ಆಮೇಲೆ ಗುರುಗಳಂತೆಲ್ಲ ಕರಿಬೇಡಿ, ಗುರುಗಳು ಅನ್ನಿಸ್ಕೊಳ್ಳೋದಕ್ಕೆ ಬೇರೆದೇ ಕ್ವಾಲಿಟೀಸ್ ಇರುತ್ತೆ. ನಾವೆಲ್ಲ ನಿಮ್ಮ ಹಾಗೆ ನಮ್ಮ ಹಾಗೆ ನಾವೆಲ್ಲ ಒಂದು ಸ್ಟೂಡೆಂಟ್ಸ್ ಅಷ್ಟೇ. ಸ್ಟೂಡೆಂಟ್ಸ್ ಲೈಫು ಪ್ರೀತಿಯಿಂದ ಕರೆದಿದ್ದೀರಿ, ಪ್ರೀತಿಯಿಂದ ಬಂದೆ. ಆಯಿತು, ನೀವು ಏನು ಮಾತಾಡಿದ್ರು ಸರ್, ನೀವು ಟ್ರ್ಯಾಕ್ ಎಲ್ಲಿ ತಗೋತಿದ್ರಿ ನನಗೆ ಗೊತ್ತಿದೆ ಸರ್. ನಾವು ಮಂಡ್ಯದ್ರಂಗೆ ಬಿಡಲ್ಲ, ನನ್ನ ಪ್ರಶ್ನೆ ಉತ್ತರ ಆಯ್ತು ಹೇಳಿ. ಯಾಕೆ ಹೇಳಿ, ಆ ಭಾವನೆಗಳಿದೆಯಲ್ಲ ಸರ್, ಅಮೃತ ವರ್ಷಿಣಿ ಹಾಡು. ಯಪ್ಪ, ಯಾರಿಗೆ ಪ್ರಾಕ್ಟಿಕಲ್ ನಾಲೆಡ್ಜ್ ಇರಲ್ವೋ ಅವರು ಕೃತಿಯಲ್ಲಿ ತುಂಬ ಅದ್ಭುತವಾಗಿ ಹೇಳಬಲ್ಲರು. ಸೂಪರ್. ಯಾರಿಗೆ ಪ್ರಾಕ್ಟಿಕಲ್ ಆಗಿ ಅದನ್ನು ಕೃತಿಯಲ್ಲಿ ಅಳವಡಿಸೋಕ್ಕೆ ಸಾಧ್ಯವೇ ಇಲ್ಲ. ದೂರದಿಂದ ನೋಡೋಕ್ಕೆ ಚಂದವಾಗಿತ್ತು ಪ್ರೀತಿ, ಅದೆಲ್ಲ ಅಮೃತ ವರ್ಷಿಣಿ ಹಾಡುಗಳು. ಪ್ರೀತಿ ಏನಂತ ಅರ್ಥ ಆದ್ಮೇಲೆ ಗೊತ್ತಾಯ್ತು ಅದರಲ್ಲಿ ಏನೇನೆಲ್ಲ ಇದೆಯಪ್ಪ ಅಂತ. ಅದಕ್ಕೆ ಚಂದ್ರನ ದೂರದಿಂದ ನೋಡಿದ್ರೆ ಸುಂದರ, ಹತ್ತಿರ ಹೋದರೆ ಗೊತ್ತಾಯ್ತಲ್ಲ ಈಗ ಸೈಂಟಿಸ್ಟ್ಗಳಿಗೆ ಆ ಪರಿಸ್ಥಿತಿ ಆಗ್ಬಿಡುತ್ತೆ. ಹಾಗಾಗಿ ಏನೂ ಗೊತ್ತಿಲ್ಲದಿರೋ ಟೈಮ್ನಲ್ಲಿ ಬರೆದಿರೋದು, ಹಾಗಾಗಿ ನನಗೆ ಈಗಲೂ ಏನೂ ಗೊತ್ತಿಲ್ಲದಂಗೆ ಇದ್ಬಿಟ್ಟಿದ್ದೀನಿ. ಸಂಗೀತ, ಸಾಹಿತ್ಯ ಮತ್ತು ಸಂಯೋಜನೆ, ಏನು ಗುರುಗಳೇ ಅದು? ರಮೇಶ್ ಅವರು ಅಭಿನಯದ ಚಿತ್ರ. ಹೌದೌದು, ಅದ್ಭುತ. ಎಷ್ಟು ಜನ ಕಾಲೇಜ್ ಹುಡುಗಿರು ಇದಾಗಿದೆ ಗೊತ್ತಾ? ವಿಚಾರ ಆಗಿದೆ ನಿಮಗೆ? ಆಗ್ಬೇಕು ಮತ್ತೆ ಅಲ್ಲ, ನಿಮಗೆ ಗೊತ್ತಿಲ್ಲ ಇಲ್ಲಿರೋ ಒಬ್ಬೊಬ್ಬ ಗಂಡಸರು ಸಪ್ರೇಟಾಗಿ ಕರೆದು ನೀವು ಮನಸ್ಸಾಕ್ಷಿ ಕೇಳಿಸಿ, ಪ್ರತಿಯೊಬ್ಬರು ಒಂದೊಂದು ವಿರಹಗೀತೆ ಅನುಭವಿಸಿರ್ತಾರೆ ಅಯ್ಯಪ್ಪ ಲೈಫಲ್ಲಿ. ಅದೇನಂತಂದ್ರೆ ಅವರವರ ಧರ್ಮಪತ್ನಿಯರನ್ನ ಕ್ಷಮೆ ಕೋರಿ ಅದನ್ನ ಈ ವಿಷಯದಲ್ಲಿ ನಿಲ್ಸೋದು ಬಿಟ್ಟು. ಈಗ ಆಯ್ತು, ನೀವು ಕಾಲೇಜಲ್ಲಿ ಓದ್ತಿದ್ರಲ್ಲ ಸರ್. ಸರ್ ಕ್ಷಮಿಸಿ, ನಾನು ಕಾಲೇಜೇ ಓದಿಲ್ಲ, ಓದಿದ್ದು 10th class ಅಷ್ಟೇ. ಅಯ್ಯಪ್ಪ. ಹೌದೌದು, ನಾನು ಓದಿರೋದು ದೇವರಣೆಗೂ 10th class. ಯಾಕೆಂದರೆ ಆ ನಂತರ ನಾನು ಓದಬೇಕು ಅಂತಂದಾಗ ನಾನು ತುಂಬ ಧೈರ್ಯತೀನಿ. ಆ ಸಮಯದಲ್ಲಿ ನಮಗಿದ್ದಂಥ ಪಾವರ್ಟಿ ಈಗ ನಂಗೆ ಅನ್ನಿಸ್ತಾ ಇದೆ ಅದೇ ನನಗೆ ಪ್ರಾಪರ್ಟಿ ಅಂತ. ಯಾವುದನ್ನು ಬಡತನ ಅಂತ ಅಂದ್ಕೊಂಡಿದ್ದೆ ಅದು ನನಗೆ ಬಡತನವಲ್ಲ, ನನಗೆ ಅನುಭವದ ಶಾಲೆ ಅದು. 10th class ನಂತರ ಓದೋಕ್ಕೆ ಆಗಲಿಲ್ಲ ನಾನು, ಅಯ್ಯಪ್ಪ ದೇವರಣೆಗೂ ಓದೇ ಇಲ್ಲ. ಅದು 10th class ಒಂದೇ ಸರ್ತಿಗೆ ಪಾಸ್ ಆಗಿದ್ದೆ, ಒಂದೇ ಸಮಾಧಾನ, ಅದು 2nd class. ಸೂಪರ್. ಡಾಕ್ಟರ್ ರಾಜ್ಕುಮಾರ್, ವಿಷ್ಣುವರ್ಧನ್, ಅಂಬರೀಷ್ ಕನ್ನಡ ಚಿತ್ರರಂಗದ ಬಹುತೇಕ ನಟರಿಗೆ 1000 ನನ್ನ ಅನುಭವದಲ್ಲಿ, ಅದು 2000 ಆಗಿರ್ಬೋದು ನನಗೆ ಗೊತ್ತಿಲ್ಲ, 3200 ನಮ್ಮ ರಾಜು ಹೇಳೋ ಪ್ರಕಾರ 3200 ಹಾಡುಗಳನ್ನ ಬರ್ತಿದ್ದಿಲ್ಲ. ಅದಕ್ಕೆ ಕಾರಣ ಹೇಳ್ತೀನಿ. ಈಗ ಯಾವುದೋ ಒಂದು ಕಾಗದದ ಪೇಪರ್ ಹೂವಿರುತ್ತೆ ಅಂದ್ಕೊಳ್ಳಿ, ಒಂದು ತುಂಬ ಪರಿಮಳದ ತೋಟದೊಳಗಡೆ ಹಂಗೇ ಆ ಪೇಪರ್ ಹೂವನ್ನ ಇಟ್ಕೊಂಡು ಒಂದು 1/2 ಗಂಟೆ ಟ್ರಾವೆಲ್ ಮಾಡಿ ಆಚೆ ಬಂದರೆ ಆ ಖಾಲಿ ಪೇಪರ್ ಕೂಡ ಗಮನತ್ತೆ. ಆ ಥರ ಖಾಲಿ ಪೇಪರ್ ಥರ ನಾನು, ಯಾಕೆ ನನ್ನ ಸುತ್ತಮುತ್ತ ಇದ್ದಂಥ ಹೂಗಳು ಹೂ ತೋಟಗಳು ಯಾರು ಅಂದರೆ ವರನಟ ಡಾಕ್ಟರ್ ರಾಜ್ಕುಮಾರ್ ಅವರು, ಮೇರುನಟ ವಿಷ್ಣುವರ್ಧನ್ ಅವರು, ಅಂಬರೀಷ್ ಅವರು, ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರು, ಪಿ ಬಿ ಶ್ರೀನಿವಾಸ್ ಅವರು, ಬಾಲಮುರಳಿ ಕೃಷ್ಣ ಅವರು, ಜೇಸುದಾಸ್, ಎಸ್ ಜಾನಕಿ, ಚಿತ್ರ,
ಇಳೆಯರಾಜ ಅವರು, ಎ ಆರ್ ರಹಮಾನ್ ಇಂಥವರೆಲ್ಲರೂ ಕೂಡ ನನ್ನ ಆರಂಭದ ದಿನಗಳಲ್ಲಿ ನನ್ನ ಸುತ್ತಮುತ್ತ ಇದ್ದಂಥ ಎಲ್ಲ ಮಹಾನುಭಾವರು, ಅವರ ಸಾಂಗತ್ಯದಿಂದ ನಾನು ಬಂದಿದ್ದರಿಂದ ಅದು ಗೊತ್ತಿಲ್ಲದೆ ಈ ಪೇಪರ್ ಹೂವು ಖಾಲಿ ಕಾಗದದ ಹೂವು ಕೂಡ ಗಮನತೆ. ನಿಮ್ಮ ದೃಷ್ಟಿಯಲ್ಲಿ ಸರ್ ವಿರಹ ಅಂದರೆ ಏನು? ನಂದು ಲವ್ ಮ್ಯಾರೇಜ್ ಸರ್. ತೂ ಬೇಜ ಮಾಡ್ಕೋಬೇಡಿ ಮೇಡಮ್. ಮೇಡಮ್ ನಮ್ಮದು ಇಂಟರ್ ಕ್ಯಾಸ್ಟ್ ಮ್ಯಾರೇಜು, ಏನು ಜೋ ಸೌಂಡ್ ಮಾಡಬೇಡಿ, ಮೇಲೆ ಮಾತಾಡಿ. ಕ್ಯಾಸ್ಟ್ ಗೀಸ್ಟ್ ಬಿಟ್ಟಾಕಿ ಸರ್. ಓಕೆ ಓಕೆ, ಜಾತಿಗಳನ್ನ ಫಸ್ಟ್ ಸುಟ್ಟಾಕ್ಬೇಕು ರೀ. ದಿವನ್ ಸರ್ ನಮ್ಮ ಸತ್ಯದ ದಿವಿನ್ ಸರ್ ಅಲ್ಲಿ ಕೂತಿದ್ದಾರೆ, ಅವ್ರದ್ದು ಮೇಡಮ್ ನಾಚ್ಕೊಂಡು ಬರ್ತಿರಲ್ರಿ ಅಮ್ಮ. ಇಲ್ಲ ನಾಚ್ಕಿನ ಇಲ್ವಾ? ಫೈನ್ ಸರ್. ಈಗ ಇಲ್ಲಿ ಲವ್ ಡಿಸಪಾಯಿಂಟ್ ಆಗಿರೋರು ತುಂಬ ಜನ ಇದ್ದಾರೆ. ಎಷ್ಟು ಜನ ಲವ್ ಡಿಸಪಾಯಿಂಟ್ ಆಗಿದ್ರೆ ಕೈ ಎತ್ತಿರಿ ಪ್ರಾಮಾಣಿಕವಾಗಿ ನೋಡೋಣ. ಕೃಷ್ಣ ಸ್ವರ್ಣಚಂದ್ರ ಬಿಟ್ಬಿಟ್ಟು ನಾನಲ್ಲಪ್ಪ ಅಲ್ಲಿ ಯಾರೋ ಇಬ್ಬರು ಎತ್ತಿದ್ರು. ಓ ಮೂರು ನಾಲ್ಕು ಐದು ಆರು ಏಳು ಎಂಟು ಜನ ಡಿಸಪಾಯಿಂಟು. ಅಮೃತ ವರ್ಷಿಣಿ ನೋಡ್ಬಿಟ್ಟು ತುಂಬ ಜನ ಸರ್. ಆ್ಯಕ್ಚುಲಿ ಈ ಪ್ರೀತಿಯಲ್ಲಿ ಒಂದು ವಿಶೇಷ ಇದೆ ಏನಂತಂದರೆ, ಅದಕ್ಕೆ ಎರಡು ಮುಖಗಳು, ಒಂದು ಆಪ್ತತೆ ಸನಿಹ, ಇನ್ನೊಂದು ವಿರಹ, ಎರಡೂ ಇರುತ್ತೆ. ಅದು ಯಾವಾಗಲೂ ಒಂದು ಟ್ರಾವೆಲ್ ಆಗ್ತಾನೆ ಇರುತ್ತೆ. ನೀವು ಅದನ್ನು ಎಲ್ಲಿ ಮುಟ್ತೀರಿ ಅಲ್ಲಿ ಅದು ಆ ದಿನದ ಭವಿಷ್ಯ, ದಿನ ಭವಿಷ್ಯ ಥರ ಅದು. ಅದಕ್ಕೆ ಪ್ರತಿಕ್ಷಣ ಸನಿಹ, ಪ್ರತಿಕ್ಷಣ ವಿರಹ ಇರುತ್ತೆ. ಅದನ್ನೇ ಡಾಕ್ಟರ್ ರಾಜ್ಕುಮಾರ್ ಅವರು ಹಾಡಿದಂಥ ಹಾಡಿಗೆ ನೀವೆಲ್ಲ ಪ್ಲೇ ಮಾಡಿದ್ರಲ್ಲ, ಕ್ಷಣಕ್ಕೊಮ್ಮೆ ಸನಿಹ, ಕ್ಷಣಕ್ಕೊಮ್ಮೆ ವಿರಹ ಅಂತ. ಆ ರೀತಿ ಅದು ಪ್ರೀತಿಯ ಅನುಭೂತಿ. ಒಂದೇದಾಗಿ ಸರ್, ನಮ್ಮ ತುಂಬ ಜನ ಯುವಕರದ್ದು ಒಂದು ಕೆಟ್ಟ ಸಂಸ್ಕೃತಿ ಬರ್ತಿದೆ ಸರ್, ಲವ್ ಡಿಸಪಾಯಿಂಟ್ ಆದರೆ ಸೂಸೈಡ್ ಮಾಡ್ಕೊಬಿಡ್ತಾರೆ. ಇದನ್ನು ವಿವೇಕ ಅನ್ಬೇಕಾ ಅವಿವೇಕ ಅನ್ಬೇಕಾ ಸರ್? ದಯವಿಟ್ಟು ನನಗೆ ಇದ್ರ ಬಗ್ಗೆ ಉತ್ತರ ಸರ್. ಒಬ್ಬರು ದೊಡ್ಡವರು ಒಂದು ಮಾತು ಹೇಳಿದ್ದಾರೆ, ನಾವು ಸಾಯೋದಕ್ಕೆ ತಗೊಳ್ಳುವ ಧೈರ್ಯದ 10% ಧೈರ್ಯ ಇಟ್ಕೊಂಡ್ಬಿಟ್ರು ಕೂಡ ಅದ್ಭುತವಾಗಿ ಬದುಕ್ಬಿಡ್ಬೋದು ನಾವು. ಸೂಸೈಡ್ ಎಲ್ಲ ಮಾಡ್ಕೊಳ್ಳಂಗಿದ್ರೆ ಈ ವೇಳೆಗೆ ನಾನು 50 ಸರಿ ಮಾಡ್ಕೋಬೇಕಾಗಿತ್ತು. ನನ್ನ ಲೈಫಲ್ಲಿ 50 ಸರಿ ಸೂಸೈಡ್ ಮಾಡ್ಕೋಬೇಕಾಗಿತ್ತು, ಅದನ್ನೆಲ್ಲ ಮೀರಿಬಿಟ್ಟಿದ್ದೀನಿ ಸರ್. ಸರ್, ಒಂದು ಸರಿ ಹುಟ್ಟಿದ್ದೀವಿ, ಸಾಯೋವರೆಗೂ ಏನು ಬರುತ್ತೋ ಅದು ಚಾಲೆಂಜು. ನಿಮ್ಮ ಹಾಗೆ ಇನ್ನೊಬ್ರು ಇಲ್ವೇ ಇಲ್ಲ, ನಿಮಗೆ ನೀವೇ ಯೂನಿಕ್, ನೀವೇ ಸ್ಪೆಷಲ್. ನಿಮ್ಮ ಹಾಗೆ ಇನ್ನೊಬ್ರು ಇಲ್ಲ, ನಿಮ್ಮ ಪಾತ್ರ ಇನ್ನೊಬ್ರು ಅಭಿನಯಿಸೋಕ್ಕೆ ಸಾಧ್ಯವೇ ಇಲ್ಲ. ನಿಮಗೆ ನೀವೇ ಎಲ್ಲ ಅಲ್ಟಿಮೇಟ್ ಅನ್ನೋದು ನಿಮ್ಮಲ್ಲಿದ್ದರೆ, ನಮ್ಮಲ್ಲಿದ್ದರೆ ನಾವೇ ನಾವು ಪ್ರತ್ಯೇಕ. ಭಗವಂತನ ದೃಷ್ಟಿಯಲ್ಲಿ ಪ್ರತಿಯೊಬ್ಬರು ಈಕ್ವಲ್, ಪ್ರತಿಯೊಬ್ಬರು ಸಮಾನವಾದ ಪವರು, ಎನರ್ಜಿ ಇರೋರು ಅಂತ ನಮ್ಮ ನಮಗೆ ಗೊತ್ತಾಯಿತು ಅಂತಂದರೆ, ನಾವು ಅಯ್ಯೋ ಸಾಯೋ ಟೈಮಲ್ಲಿ ಕೂಡ ಇನ್ನೊಂದು ಹತ್ತು ವರ್ಷ ಎಕ್ಸ್ಟ್ರಾ ಕೇಳ್ತೀವಿ ನಾವು. ಸೂಸೈಡ್ ಎಲ್ಲ ಮರ್ತುಬಿಡಿ ಸರ್. ಸೈಡ್ ಇಟ್ಬಿಡಿ. ಫೈನ್ 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 ಸರ್. ಮಂಡ್ಯ ಅಂದರೆ ಮೊದಲು ನೆನಪಾಗ್ಬೋದು ಅಂಬರೀಷ, ಅಂಬರೀಷ ಮತ್ತು ನಿಮ್ಮ ಒಡನಾಟದ ಎರಡು ಮಾತುಗಳು ಸರ್. ನಾನು ಭಾಳ ಚಿಕ್ಕವನು ಸರ್, ಅವ್ರ ಜೊತೆ ಒಡನಾಟ ಇಲ್ದಿರೋ ಅವ್ರಿಗೆ ಯಾರಿದ್ದಾರೆ ಹೇಳಿ. ಅದು ತುಂಬ ಸ್ಪೆಷಲ್ ಅವರು, ಸ್ಪೆಷಲ್ಲು. ಅದಕ್ಕೇನೆಂದರೆ ಯಾವ ಥರ ಹೇಳಬೇಕು ಅಂದರೆ ಪದನೇ ಇಲ್ಲ. ಆಮೇಲೆ ಅವರಂಥ ಸ್ನೇಹಜೀವಿ, ಅವರಂಥ ಒಂದು ಹೃದಯವಂತ ನೋಡೋಕ್ಕೆ ಸಾಧ್ಯವೇ ಇಲ್ಲ. ಅದು ಸಾಧ್ಯವೇ ಇಲ್ಲ ಸರ್. ರಾಜ್ಕುಮಾರ್ ಅವರ ಏನಾದರೂ ನಿಮ್ಮ ಅವ್ರ ಸಂಪರ್ಕ ಇತ್ತ ಸರ್? ತಾವು ಭೇಟಿ ಮಾಡಿದ್ದು ನೋಡಿದೆ ಫೋಟೋದಲ್ಲಿ ಇದ್ದೀರಿ, ಅವ್ರ ಜೊತೆ ಮಾತಾಡ್ತಾ ಇದ್ದೀರಿ ಸರ್? ಫೋಟೋದಲ್ಲಿ ಮಾತ್ರ ಅಲ್ಲ ಸರ್, ಜೀವನದಲ್ಲೂ ಅವ್ರ ಜೊತೆ ಇದ್ದೆ ಸರ್. 18 ವರ್ಷ ಅಪ್ಪು ಅಭಿ ಆಕಾಶ್ ವೀರ ಕನ್ನಡಿಗ ಮೌರ್ಯ ಎಲ್ಲ ಹಾಡುಗಳು ಬರೆಯುವಾಗ ಅವ್ರ ಜೊತೆ 18 ವರ್ಷಗಳು ಅವ್ರ ಜೊತೆ ಸತತವಾಗಿ ಇದ್ದು, ನಾನು ಬರೆದ ಸುಮಾರು ಒಂದು 21 ಹಾಡುಗಳನ್ನು ಅವ್ರು ಹಾಡಿದ್ದಾರೆ, ಸಂಗೀತದ ಹಾಡುಗಳನ್ನು ಹಾಡಿದ್ದಾರೆ. ಅರಳುವ ಹೂಗಳೇ ಅದು ಒಂದು ಅಂದರೂ ಸುನ್ ಮಾಡ್ತಾರೆ ಸರ್. ನೀವು ಅಂದ್ರ ಬಗ್ಗೆ ಬರ್ತಿರ್ತಕ್ಕಂಥ ಹಾಡಿಸುವ, ನನಗೆ ಹಾಡು ಬರ್ತಿಲ್ಲ, ಅದರ ಸಾಲ ನೀವು ಹೇಳ್ಬೋದಾ ಸರ್? ಸರ್ ಅರಳುವ ಹೂಗಳು ಹಾಡ್ಬಿಡಿ ಸರ್, ಒಂದೆರಡು ಲೈನು, ಅದು ಹೆಂಗಿದೆ ಅಂತ ಅದು ಸಾಲುಗಳು. ಅದರಲ್ಲೂ ಅರಳುವ ಹೂಗಳೇ ಆಗ್ಬೋದು, ಆ ದೇವರ ಹಾಡಿದು ಆಗಬಹುದು, ಯಾವುದೇ ಹಾಡು ಆಗ್ಬೋದು, ಒಂದು ಮೋಟಿವೇಶನ್ ಇರುತ್ತೆ ಅಲ್ಲಿ ಹಾಡಿನಲ್ಲಿ. ಯಾರು ಅಂಜಬೇಡಿ, ಯಾರು ಹೆದರಬೇಡಿ, ಎಲ್ಲರಿಗೂ ಕೂಡ ಪವರ್ ಇದೆ. ದುಃಖ ಆದಾಗ ಹೆಚ್ಚು ನೀರು ಕುಡೀರಿ, ಸುಖ ಆದಾಗ ನಿದ್ದೆ ಮಾಡಿ. ಇದೊಂದು ದೊಡ್ಡ ಟೆಕ್ನಿಕ್ ಇದು. ತುಂಬ ದುಃಖ ಆದಾಗ ಚೆನ್ನಾಗಿ ನೀರು ಕುಡೀರಿ, ತುಂಬ ಸಮಾಧಾನ ಅನಿಸಿದಾಗ, ತುಂಬ ಖುಷಿಯಲ್ಲಿದ್ದಾಗ ಒಂದು 1 ಅವರ್ ಮಲಗಿಬಿಡಿ. ನೀವು ಎಷ್ಟು ಮನಸ್ಸು ಬ್ಯಾಲೆನ್ಸ್ ಆಗುತ್ತೆ ಅಂದರೆ ಯಾರು ಕಮ್ಮಿಲ್ಲ ಸರ್. ದೇವರೇನೋ ಕಣ್ಣು ಕಿತ್ಕೊಂಡು, ಬಾಹ್ಯವಾದ ಕಣ್ಣು ಕಿತ್ಕೊಂಡಿರ್ಬೋದು, ಆದರೆ ಒಳಗಡೆ ಅವನು ಇನ್ನೂ ಅದ್ಭುತವಾದ ಒಂದು ಗ್ರಹಿಕೆ ಶಕ್ತಿ ಕೊಟ್ಟಿರ್ತಾನೆ. ಥ್ಯಾಂಕ್ ಯು ಸರ್. ನಿಮ್ಮನ್ನು ಗೌರವಿಸಿದ್ದಕ್ಕೆ ದಿವಿನ್ ಸರ್ ಅವರು, ಸತ್ವ ನಮ್ಮ ಮೇನ್ ಸ್ಪಾನ್ಸರ್, ಅವ್ರ ದಂಪತಿಗಳು ಬಂದಿದ್ದಾರೆ. ದಿವಿನ್ ಸರ್ ದಯವಿಟ್ಟು ವೇದಿಕೆಗೆ ಬನ್ನಿ, ಮೇಡಮ್ ಅವ್ರನ್ನ ಕರ್ಕೊಂಡು ಬನ್ನಿ ಸರ್. ನಿಮ್ಮಿಂದ ಸರ್ಗೊಂದು ಆತ್ಮೀಯ ಅಭಿನಂದನೆ. ಮೇಡಮ್ ನೀವು ಕೂಡ ಬನ್ನಿ ಮೇಡಮ್, ಪ್ಲೀಸ್ ಬನ್ನಿ. ಸತ್ವ ಇವತ್ತು ನಿಮಗೆ ಗೊತ್ತಿರ್ಬೋದು ಅವರು ದೊಡ್ಡ ಎಸ್ಟೇಟನ್ನು ಮಾಡ್ತಿರುವಂಥದ್ದು ಉಮ್ಮಡಹಳ್ಳಿ ಬಳಿ 106 ಎಕರೆಯಲ್ಲಿ. ಅದು ನಿಮಗೆಲ್ಲರೂ ಕೂಡ ಕೈಗೆಟುವ ದರದಲ್ಲಿ ಅವರು ಒಂದು ಪ್ಲಾಟನ್ನು ಕೊಡ್ತಿದ್ದಾರೆ. ಅದರ ನಿರ್ವಹಣೆಯನ್ನು ಇಷ್ಟ ದಿವಿನ್ ಸರ್ ಅವರು ನೆರವೇರಿಸ್ತಾ ಇದ್ದಾರೆ. ನಾವು ಕಾರ್ಯಕ್ರಮಕ್ಕೆ ಕರೆದು ಕೂಡಲೇ ನಮಗೆ ಸ್ಪಾನ್ಸರ್ ಮಾಡಿ ಅವರು ಕೂಡ ಇವತ್ತು ಪೂರ್ತಿ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ. ವೆಲ್ಕಮ್ ಟು ಸರ್, ಪ್ಲೀಸ್ ಸರ್. ಥ್ಯಾಂಕ್ ಯು ವೆರಿ ಮಚ್. ತೀರ್ಪುಗಾರರು ವೇದಿಕೆ ಮೇಲೆ ಮತ್ತೆ ಬರಬಹುದು. ನಾವು ರಿಸಲ್ಟ್ ಬಂದಿದೆ, ಈಗ ನಾವು ರಿಸಲ್ಟ್ ಅನೌನ್ಸ್ ಮಾಡ್ತೀವಿ. 2nd ತಿಂಗಳು ಹೋಗುವಂಥ ತಾವು ತಮ್ಮ ಆಸಂದ ಆಗಬೇಕು ಅಂತ ಕೂತ್ಕೊಳ್ತೀವಿ.
ಬರ್ತಾ ಇದ್ದಾರೆ ಸರ್ ಈಗ ಸತ್ವ ಅಂತ ಅಂದ್ರೆ ಬರಿ ಸತ್ವ ಅಂತ ಬರ್ತಾ ಇದೆ ಜನರಿಗೆ ವಾಟ್ ಇಸ್ ದಿ ಸತ್ವ ಓಕೆ ಓಕೆ ಸತ್ವ ಅಂತ ತುಂಬಾ ಜನ ಕೇಳಿರಬಹುದು ಮಂಡ್ಯದಲ್ಲಿ ಆ ಒಂದು ವರ್ಲ್ಡ್ ಕ್ಲಾಸ್ ವಿತ್ ವರ್ಲ್ಡ್ ಕ್ಲಾಸ್ ಅಮ್ಯುನಿಟೀಸ್ ಪ್ರಾಜೆಕ್ಟ್ ಬಂದಿದೆ ಎಷ್ಟೋ ಜನಕ್ಕೆ ಗೊತ್ತಿಲ್ಲದಲ್ಲ ಇರ್ಬೋದು ಇಲ್ಲಿ ಇರೋರಿಗೆ ಪ್ರಾಡಕ್ಟ್ ಡೆವಲಪ್ಮೆಂಟ್ ಇದು ಟೋಟಲ್ ಒಂದು 100 acres 100 acres ಇದೆ ಮಂಡ್ಯದಲ್ಲಿ ಮೊದಲನೇ ಹಂತದಲ್ಲಿ 35 acres ಇದೆ 650 ನಿವೇಶನಗಳಿದೆ 20, 30, 30, 40, 40, 50 ಎಲ್ಲ ಇದೆ ತುಂಬ ಚೆನ್ನಾಗಿದೆ ಕ್ಲಬ್ ಹೌಸ್ ಸ್ವಿಮ್ಮಿಂಗ್ ಪೂಲ್ ಎಲ್ಲ ನಿಮಗೇನು ನಿಮಗೆ ಬೆಂಗಳೂರಲ್ಲಿ ಸಿಗೋವಂಥ ಒಂದು ಲೇಔಟ್ಸ್ನ ಇಲ್ಲಿ ಮಂಡ್ಯದಲ್ಲಿ ಮಾಡಿದ್ದೀವಿ ದಯವಿಟ್ಟು ನಿಮ್ಮಲ್ಲಿ ಎಲ್ಲರಿಗೂ ರಿಕ್ವೆಸ್ಟ್ ಮಾಡೋದೇನು ಅಂತಂದರೆ ವಿಸಿಟ್ ಮಾಡಿ ಒಂದ್ಸರಿ ನೋಡಿ ತುಂಬ ಜನ ಆಲ್ರೆಡಿ ತೊಗೊಂಡಿದ್ದಾರೆ ಹಾಗಾಗಿನೇ ಮಿಸ್ಟರ್ ಶಂಭು ಅವರು ಕೂಡ ನನಗೆ ಪರಿಚಯ ಆಗಿದ್ದು ದಯವಿಟ್ಟು ಅಗೇನ್ ಮತ್ತೆ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ ಎಲ್ಲರೂ ವಿಸಿಟ್ ಮಾಡಿ ಸತ್ವ ಕಾವೇರಿ ಸಿರಿ ಅಂತ ನೋಡಿರ್ತೀರಾ ನೀವು ಮಂಡ್ಯದಲ್ಲಿ ದಯವಿಟ್ಟು ವಿಸಿಟ್ ಮಾಡಿ ಮೊದಲ ಸುತ್ತಿನಲ್ಲಿ ಆಡಿದಂಥ ಎಲ್ಲ ಸ್ಪರ್ಧಿಗಳು ದಯವಿಟ್ಟು ವೇದಿಕೆಗೆ ಬನ್ನಿ ಈಗ ಮೊದಲ ಸುತ್ತಿನಲ್ಲಿ ಯಾರು ನಿರ್ಗಮಿಸಿದ್ದೀರಿ ಎನ್ನುವಂಥ ವಿಷಯವನ್ನು ತಿಳಿಸುವಂಥ ಸಂದರ್ಭ ದಯವಿಟ್ಟು ಬನ್ನಿ ಗುರುಗಳ ಏನು ಕೊಟ್ಟಿದ್ದಾರೆ ಆ ಅಂಕವನ್ನು ಆ ತೀರ್ಪನ್ನು ಅನಿವಾರ್ಯವಾಗಿ ಓದ್ತೀನಿ ಮೊದಲಿಗೆ ಮುಂದಿನ ಸುತ್ತಿಗೆ ಯಾರು ಹೋಗಿದ್ದಾರೆ ಅನ್ನೋದನ್ನು ಮೊದಲು ಅನೌನ್ಸ್ ಮಾಡ್ತೇನೆ ನಂತರ ಯಾರು ನಿರ್ಗಮಿಸ್ತಾರೆ ಅನ್ನೋ ಹೆಸರನ್ನ ನಿಮ್ಮ ಗಮನಕ್ಕೆ ತರೋಕ್ಕೆ ಪ್ರಯತ್ನ ಪಡ್ತೇನೆ ಅನೌನ್ಸ್ ಮಾಡಲ ಸರ್ ಥ್ಯಾಂಕ್ ಯು ಮೊದಲಿಗೆ ಎರಡನೇ ಸುತ್ತಿಗೆ ತೀರ್ಪುಗಾರರ ಅಷ್ಟೂ ಒಮ್ಮತದ ನಿರ್ಧಾರದ ಮೇರೆಗೆ ಆಯ್ಕೆಯಾಗಿರುವ ಎರಡನೇ ಸುತ್ತಿನ ವಿಜೇತ ಅಭ್ಯರ್ಥಿ ಅಥವಾ ಸ್ಪರ್ಧಿ ಯಾರಿರಬಹುದು ಯಾರು ಸವಿತಾ ಮುಂದಿನ ಸುತ್ತಿಗೆ ಹೋಗ್ತಿರುವ ಮತ್ತೊಬ್ಬ ಸ್ಪರ್ಧಿ ಚಂದನ ಸೌಂದರ್ಯದಲ್ಲೂ ಚಂದನ ಹೆಸರೇ ಚಂದನ ಚಂದನ ಎರಡನೇ ಸುತ್ತಿಗೆ ಹೋಗುವ ಮತ್ತೊಬ್ಬ ಅಭ್ಯರ್ಥಿ ಹೆಸರಲ್ಲೇ ಶಿವ ಶಂಕರ ಶಂಭೋ ಶಂಕರ ಆಲ ಮಗುನ ಇದ್ಕೊಂಡು ಬಂದ್ಬಿಡಪ್ಪ ಹೆಂಗ್ರಿ ಇದು ಮದುವೆಯಾಗಿದ್ದೀನಪ್ಪ ಮಗು ನಿಂದನಾ ಅಬ್ಬ ಅಕ್ರಮ ಸಕ್ರಮ ಅಂತ ಕರಿತೀನಿ ನಾನು ನಾನು ಜರ್ನಲಿಸಮ್ ಬಸ್ ಅದ್ಯಾವುದ್ರಿ ಆ ಶಂಕರ್ಗೂ ಕೂಡ ಧನ್ಯವಾದ ಈಗ ನಂಬಕ್ಕಾಯ್ತಲ್ಲ ಗಂಡಸ್ರನ್ನ ಯಾರ್ಯಾರು ಮಕ್ಕಳನ್ನ ಎತ್ಕೊಬತ್ತಾರೆ ಯಾರ್ಯಾರು ಹೆಂಡತಿರ ಜೊತೆ ಕರ್ಕೊಬತ್ತಾರೆ ಈ ಡೌಟು ನನಗೆ ಸ್ವಲ್ಪ ಅದಕ್ಕೆ ಕ್ಲಾರಿಫೈ ಮಾಡ್ತಾ ಇರ್ತೀನಿ ಇಲ್ಲ ನಮ್ಮ ಶಂಕರ್ ಒಳ್ಳೆ ಹುಡುಗ ಪಾಪ ಚೇಪಪ್ಪ ನಿಂದೇನಪ್ಪ ಮಗು ಮೇಡಮ್ ಮೇಡಮ್ ಇದ್ದಾರಾ ನಿಮ್ಮ ಮೇಡಮ್ ಇದ್ದೀರಾ ಇಲ್ಲರಿ ಮೇಡಮ್ ಕೈಯತ್ತೆ ಗ್ಯಾರಂಟಿನಾ ಅಬ್ಬ ಉಸ್ರಾಮ ಹ್ಞೂ ಮುಂದಿನ ಸುತ್ತಿಗೆ ಹೋಗುವ ಮತ್ತೋರ್ವ ಸ್ಪರ್ಧಿ ದಾನ ದಾನಕ್ಕಿಂತ ನೇತ್ರದಾನ ಮುಖ್ಯ ಓಹೋ ನಾನು ದಾನ ದಾನಕ್ಕಿಂತ ನೇತ್ರದಾನ ಅಂದೆ ನಿಮ್ಮನಲ್ಲಿ ಕರೆದೆ ನೇತ್ರಾವತಿ ರಿಯಲಿ ರೀ ಬನ್ನಿರಿ ನಾನು ಏನಮ್ಮ ನೋಡ್ತಾ ಇದ್ದೀನಿ ನೀನು ನಿಮ್ಮ ಮುಂದಕ್ಕೆ ಬಾ ಅಂದ್ರೆ ಅವಳು ಇದೇ ನಂಗೆ ಆಡ್ತೀನಮ್ಮ ಅಯ್ಯಪ್ಪ ಅವಳಿಗೆ ಎದ್ದ ನಮ್ಮ ಮುಂದಕ್ಕೆ ಹೋದ ಅಂತ ಡೌಟು ನೇತ್ರಾವತಿ ನೀವು ಮುಂದಿನ ಸುತ್ತಿಗೆ ಹೋಗಿದ್ದೀರಿ ಎದೆ ಬಡಿತ ಜೋರಾಗಿದೆ ಎದೆ ಬಡಿತ ಜೋರಾಗಿದೆ ಮುಂದಕ್ಕೆ ಬನ್ನಿ ಅಲ್ಲ ಮಾತಿಲ್ಲ ಕತೆ ಇಲ್ಲ ಇನ್ನೇನಿದೆ ಕೈ ಕಾಲು ನಿಲ್ತಾ ಇಲ್ಲ ಏನಾಗಿದೆ ನಿಮ್ಮಿಂದಲೇ ನಿನ್ನಿಂದಲೇ ಅಳ್ಬೇಡ ಶುರುವಾಗಿದೆ ಬನ್ರಿ ಎದೆ ಬಡಿತ ಜೋರಾಗಿದೆ ಎದೆ ಬಡಿತ ಜೋರಾಗಿದೆ ಎದೆ ಬಡಿತ ಜೋರಾಗಿದೆ ಎದೆ ಬಡಿತ ಜೋರಾಗಿದೆ ಎಲ್ರಿಗೂ ಎದೆ ಬಡಿತ ಜೋರಾಗಿದೆ ಮುಂದಿನ ಸುತ್ತಿಗೆ ಹೋಗುವ ಮತ್ತೋರ್ವ ಸ್ಪರ್ಧಿ ವಿಭಾ ಉಳಿದವರು ಎಷ್ಟು ಮಂದಿ ಇನ್ಯಾರಿದ್ದೀರಿ ಮುಂದೆ ಬನ್ನಿ ನಿಮ್ಮ ಇಕ್ಕೋರು ಮುಂದೆ ಬನ್ನಿ ಸರ್ ಇನ್ನೂ ಉಳಿಕೆಯವರು ಮುಂದೆ ಬನ್ನಿ ಉಳಿದವರು 5 ಮಂದಿ ಐದಾ ಈಗ 5 ಮಂದಿಯಲ್ಲಿ ಓರ್ವರನ್ನು ಮಾತ್ರ ಆಯ್ಕೆ ಮಾಡಬೇಕೀಗ ಇದು ತುಂಬ ಟಫು ಮತ್ತು ತುಂಬ ಕಠೋರ ಈಗ ಯಾರು ಗೆಲ್ತಾರೋ ನನಗೆ ಗೊತ್ತಿಲ್ಲ ನಿಮ್ಮೆಲ್ಲರಿಗೂ ಕೂಡ
ಆ ಕಲಾ ದೇವಿಯ ಆಶೀರ್ವಾದ ಇರಲಿ. ಸೋಲು ಗೆಲುವನ್ನು ಸಮಾನವಾಗಿ ತೆಗೆದುಕೊಳ್ಳಿ. ಯಾರೂ ಕೂಡ ಡಿಸಪಾಯಿಂಟ್ ಆಗಬೇಡಿ. ಮತ್ತೆ ಮತ್ತೆ ವೇದಿಕೆಗಳು ಸಿಗ್ತವೆ. ಅಂತಿಮವಾಗಿ ನಾನು ಕೊನೆಯದಾಗಿ ಈ ಸೂತಿನಿಂದ ಮುಂದಕ್ಕೆ ಹೋಗುವಂತಹ ವಿಜೇತೆ ಸಿಂಚನ ಕಂಗ್ರಾಚುಲೇಷನ್ ರಮೇಶ್, ನಾಗೇಂದ್ರ, ಮಧು, ಅರವಿಂದ್ ನಾಲ್ಕು ಮಂದಿ ಈ ಸುತ್ತಿನಲ್ಲಿ ನಮ್ಮನ್ನು ಬಿಟ್ಟು ಹೋಗ್ತಿದ್ದಾರೆ. ಮುಂದೆ ಅವರಿಗೆ ಬೇರೆ ಬೇರೆ ಅವಕಾಶಗಳಿರ್ತದೆ. ಕೊನೆಯ ಮಾತು. ತುಂಬ ಧನ್ಯವಾದಗಳು ಸರ್ ಅವಕಾಶ ಕೊಟ್ಟದಕ್ಕೆ. ನಾನು ಮೊದಲೇ ಹೇಳಿದೆ, ವಿನ್ನಿಂಗ್ ಲೂಸಿಂಗ್ ಈಸ್ ಎ ಡಿಫ್ರೆಂಟ್ ಥಿಂಗ್. ಒನ್ ಪಾರ್ಟಿಸಿಪೇಷನ್ ಈಸ್ ವೆರಿ ಇಂಪಾರ್ಟೆಂಟ್. ಐ ವಿಲ್ ಟೇಕನ್ ಇಟ್ ಆಸ್ ಎ ಸ್ಪೋರ್ಟಿವ್ಲಿ. ನನಗೆ ಅಂದರೆ ಇದ್ರೆ ಬಂದಿದ್ದಕ್ಕೆ ಈ ವೇದಿಕೆ ಸಿಕ್ಕಿದ್ದು ತುಂಬ ಒಂದು ಸಂತೋಷ. ಇಷ್ಟು ದೊಡ್ಡ ವೇದಿಕೆ ಸಿಗಲಿಕ್ಕೆ ಕಷ್ಟ. ವೇದಿಕೆನ ಕೊಟ್ಟಿದ್ದಕ್ಕೆ ಸ್ವರ್ಣಗಾನ ಶಂಭು ಸರ್ಗೆ ಹಾಗೂ ಸುಮರಾಣಿ ಮೇಡಮ್ ಅವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ. ಸ್ವರ್ಣ ಟಿವಿಯ ಎಲ್ಲ ಸಂಪಾದಕರಿಗೆ ಹಾಗೂ ಸಿಬ್ಬಂದಿಯವರಿಗೆ ಮತ್ತು ಇಲ್ಲಿ ಕೂತಿರ್ತಕ್ಕಂತಹ ಜಡ್ಜಸ್ಗೆ ಹಾಗೂ ಮ್ಯೂಸಿಷಿಯನ್ಸ್ಗೆಲ್ಲ ಧನ್ಯವಾದಗಳು. ನಮಗೆ ಈ ವೇದಿಕೆ ಕೊಟ್ಟಿದ್ದೇ ಒಂದು ಸುವರ್ಣ ಅವಕಾಶ. ಮುಂದೆ ತಿದ್ದುಕೊಂಡು ಹಾಡಲಿಕ್ಕೆ ಒಂದು ಹಾದಿ ಅಂತ ಅಂದ್ಕೋತೀವಿ. ಮುಂದಿನ ಸ್ಪರ್ಧಿಗಳು ಆಯ್ಕೆ ಆಗಿದರೆ ಅವ್ರಿಗೆಲ್ಲ ಶುಭವನ್ನು ಕೋರ್ತಾ ಅವ್ರಿಗೆ ಶುಭ ಹಾರೈಸೋಣ. ಸುವರ್ಣ ಅವ್ರಿಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಒಬ್ಬರು ಸೋಲಲೇಬೇಕು, ಇನ್ನೊಬ್ಬರು ಗೆಲ್ಲಬೇಕಂದ್ರೆ ಈ ರೌಂಡಲ್ಲಿ ನಾವು ಹೊರಗೆ ಹೋಗ್ತಾ ಇದ್ದೀವಿ, ತೊಂದರೆ ಇಲ್ಲ. ನಮ್ಮ ಎಲ್ಲ ಫ್ರೆಂಡ್ಸಿಗೂ ಆಲ್ ದಿ ಬೆಸ್ಟ್ ಹೇಳ್ತೀನಿ. ಥ್ಯಾಂಕ್ ಯು. ಎಲ್ಲರಿಗೂ ಕೂಡ ನೆನಪಿನ ಕಾಣಿಕೆ ಮತ್ತು ಪ್ರಮಾಣ ಪತ್ರವನ್ನು ಕೊಡೋದಕ್ಕೆ ಧರ್ಮಾಧಿಕಾರಿಗಳು ಶ್ರೀ ಸಾಯಿ ಮಂದಿರ, ತಾತನ ಮಂದಿರ, ಗೆಜ್ಜಲಗೆರೆ ಸಮೀಪದ ತಾತನ ಮಂದಿರದ ಧರ್ಮಾಧಿಕಾರಿಗಳಾದ ಎಂ ಸಾಯಿ ಭಾಸ್ಕರ್ ರಾವ್ರವರನ್ನು ವೇದಿಕೆಗೆ ಪ್ರೀತಿಪೂರ್ವಕವಾಗಿ ಕರೀತೇನೆ. ದಯಮಾಡಿ ಗುರುಗಳು ಬಂದು ಈ ಎಲ್ಲರಿಗೂ ಕೂಡ ನೆನಪಿನ ಕಾಣಿಕೆ ಮತ್ತು ಈ ಒಂದು ಇದನ್ನು ಕೊಡಬೇಕಂತ ಕೋರಿಕೊಳ್ತೇನೆ. ದಯಮಾಡಿ ವೇದಿಕೆಗೆ ಬನ್ನಿ. ಎಲ್ಲರಿಗೂ ಕೂಡ ಧನ್ಯವಾದಗಳು. ಗೌರವ ಥ್ಯಾಂಕ್ ಯು ವೆರಿ ಮಚ್. ಹ್ಞೂ ಮಾಡ್ತೀನಿ ಗುರುಗಳೇ. ವಾಹಿನಿ ಬಗ್ಗೆ ಒಂದೆರಡು ಮಾತುಗಳು. ನಮ್ಮ ಮಂಡ್ಯದ ಸ್ವರ್ಣ ಚಾನೆಲ್ ತುಂಬ ಒಳ್ಳೊಳ್ಳೆ ಕೆಲಸಗಳನ್ನ ಮಾಡ್ತಾ ಇದೆ ಮತ್ತು ಕಲಾವಿದರಿಗೆ ಒಂದು ಒಳ್ಳೆ ಪ್ರೋತ್ಸಾಹ ಕೊಡ್ತಾ ಇದೆ. ಇದು ಹೀಗೆ ಮುಂದುವರಿಲಿ. ವರ್ಷಕ್ಕೆ ಎರಡು ಕಾರ್ಯಕ್ರಮಗಳು ಮಾಡ್ತಾರೆ. ಬಾಬಾರವರ ಆಶೀರ್ವಾದದಿಂದ ಇನ್ನೂ ಈ ಚಾನೆಲ್ ರಾಜ್ಯ ಮಟ್ಟಕ್ಕೆ ಹೋಗಲಿ, ಒಳ್ಳೆಯ ಕೆಲಸಗಳನ್ನ ಮಾಡಲಿ ಅಂತ ಹೇಳ್ತಾ ಒಂದು ಮಾತನ್ನ ಮುಗಿಸ್ತಾ ಇದ್ದೀನಿ. ಓಂ ಸಾಯಿರಾಮ್, ಓಂ ಸಾಯಿರಾಮ್, ಓಂ ಸಾಯಿರಾಮ್. ಸ್ವರ್ಣಗಾನ ಸಂಗೀತಯಾನ ಮುಖ್ಯ ಪ್ರಾಯೋಜಕರು ಸತ್ವ ಟ್ರಸ್ಟ್, ಇಟ್ಸ್ ವಾಟ್ ವಿ ಬಿಲ್ಡ್. ಕ್ಯಾಶ್ ಪ್ರೈಸ್ ಸ್ಪಾನ್ಸರ್ ಶ್ರೀ ಶಂಭು ಸೇವಾ ಟ್ರಸ್ಟ್ ಬೊಮ್ಮನಹಳ್ಳಿ. ಟ್ರೋಫಿ ಸ್ಪಾನ್ಸರ್ ಕ್ರಿಯೇಟಿವ್ ಪ್ರಿಂಟ್ ವರ್ಲ್ಡ್ ಮದ್ದೂರು. ಕೋ ಸ್ಪಾನ್ಸರ್ ವಿವೇಕ ವಿದ್ಯಾಸಂಸ್ಥೆ ಹನಕೆರೆ. KMF ನಂದಿನಿ, ಎ ಮಿಲ್ಕ್ ಬ್ರ್ಯಾಂಡ್ ಟ್ರಸ್ಟೆಡ್ ಬೈ ಮಿಲಿಯನ್ಸ್. ಮಂಡ್ಯದ ಶ್ರೀ ಶಿರಡಿ ಸಾಯಿಬಾಬಾ ಮಂದಿರ, ನಮ್ಮ ತಾತನ ಮನೆ ಗೆಜ್ಜಲಗೆರೆ. ಮಾರುತಿ ಸುಜುಕಿ, ಮಾಂಡವಿ ಮೋಟಾರ್ಸ್ ಪ್ರೈವೇಟ್ ಲಿಮಿಟೆಡ್. ಸದ್ವಿದ್ಯಾ ಎಜುಕೇಶನ್ ಟ್ರಸ್ಟ್, ನಾಲೆಡ್ಜ್ ಇಸ್ ಪವರ್. ಇ ಮಾಂಡವ್ಯ ಮೋಟಾರ್ಸ್, ಆಥರೈಸ್ ಡೀಲರ್ ಹೀರೋ ಎಲೆಕ್ಟ್ರಿಕ್. SC ರೆಡಿಮಿಕ್ಸ್ ಕಾಂಕ್ರೀಟ್. ರತನ್ ಕ್ಲಾತ್ ಎಂಪೋರಿಯಂ ಮಂಡ್ಯ. ಕೌಟಿಲ್ಯ ಅಕಾಡೆಮಿ ಮಂಡ್ಯ. ಗಂಗೋತ್ರಿ ಆಟೋಮೊಬೈಲ್ಸ್ ಮಂಡ್ಯ. ನೇಗಿಲ ಧರ್ಮ ಜೀವನಾಡಿ, ರಾಜ್ಯ ಮಟ್ಟದ ಕನ್ನಡ ಮಾಸಪತ್ರಿಕೆ. ಇಂಟರ್ನ್ಯಾಷನಲ್ ಗೋಲ್ಡನ್ ಬ್ಯೂಟಿ ಅಕಾಡೆಮಿ, ಸ್ಕೂಲ್ ಆಫ್ ಫ್ಯಾಷನ್ ಅಂಡ್ ಬ್ಯೂಟಿ.